ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಹಬ್ಬಕ್ಕಾಗಲಿ ಅಥವಾ ಚಕ್ಲಿ ತಿನ್ಬೇಕನ್ಸ್ದಾಗ ಈ ರೀತಿ ದಿಢೀರಾಗಿ 10-15 ನಿಮಿಷದಲ್ಲಿ ಚಕ್ಲಿನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹುರ್ಕೋಬೇಕು. ಈ ರೀತಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹುರ್ಕೊಂಡು ಮಾಡೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತೇನು ಹುರಿಯೋದು ಬೇಡ, ಸ್ವಲ್ಪ ಇದು ಬಿಸಿ ಆದರೆ ಸಾಕು. ನಾನಿಲ್ಲಿ 2-3 ನಿಮಿಷ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಕಲರ್ ಚೇಂಜ್ ಆಗಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಒಂದು ಅಗಲವಾದ ಪ್ಲೇಟ್ಗೆ ಅಥವಾ ಪಾತ್ರೆಗೆ ಹಾಕೊಳ್ಳಿ. ನಂತರ ಚಿಟಿಕೆ ಆಗುವಷ್ಟು ಇಂಗು, 2 ಚಮಚ ಆಗುವಷ್ಟು ಬಿಳಿಯೆಳ್ಳು, ಕರಿಯೆಳ್ಳು ಕೂಡ ಹಾಕೋಬಹುದು. ಹಾಗೆ 1/4 ಚಮಚ ಆಗುವಷ್ಟು ಓಂಕಾಳು, 1/4 ಚಮಚ ಆಗುವಷ್ಟು ಜೀರಿಗೆ, ಖಾರಕ್ಕೆ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಆಗುವಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ. ಬೆಣ್ಣೆ ಬಿಸಿ ಮಾಡಿ ಕೂಡ ಹಾಕೋಬಹುದು, ಬೆಣ್ಣೆ ಬದಲು ತುಪ್ಪ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು 1/4 ಕಪ್ ಆಗುವಷ್ಟು ಹುರುಗಡಲೆನ ಹಾಕೋತಾ ಇದ್ದೀನಿ. ನಂತರ ಹುರುಗಡಲೆನ ನೋಡಿ ಈ ರೀತಿ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು. ನುಣ್ಣಗೆ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದನ್ನು ಒಂದು ಜರಡಿಗೆ ಹಾಕೋತಾ ಇದ್ದೀನಿ. ಜರಡಿಗೆ ಹಾಕಿ ಸಾಣಿಸ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ ಏನಾದರೂ ಇದ್ದರೆ ಚಕ್ಲಿ ಮಾಡುವಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಸಾಣಿಸ್ಕೊಂಡು ಇದನ್ನು ಯಾವಾಗ ಕಲಿಸ್ಕೋಬೇಕು. 2 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಹುರುಗಡಲೆ ಹಾಕ್ಕೊಂಡ್ರೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಖಾರ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈ ರೀತಿ ಮುಷ್ಟಿ ಕಡ್ದಾಗ ಇದು ಶೇಪ್ ಬರಬೇಕು, ಅಷ್ಟರ ತನಕ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಚೆಕ್ ಮಾಡ್ಕೊಂಡು ಸೇರಿಸ್ಕೋಬಹುದು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಚುರುಚುರೇ ನೀರು ತೊಗೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ತಣ್ಣೀರಲ್ಲಿ ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಒಂದು ವೇಳೆ ನೀವು ಹಿಟ್ಟನ್ನು ಹುರ್ಕೊಂಡಿಲ್ಲ ಅಥವಾ ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ಬಿಸಿ ನೀರಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಬಿಸಿ ಇರಬೇಕಂತಿಲ್ಲ, ಉಗುರು ಬೆಚ್ಚನೆ ಬಿಸಿ ಇದ್ದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಚುರುಚುರಿ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ತುಂಬ ತೆಳ್ಳಗೂ ಮಾಡ್ಕೊಳ್ಳಿಕ್ಕಿಲ್ಲ, ತುಂಬ ಗಟ್ಟಿನೂ ಮಾಡ್ಕೊಳ್ಳಿಕ್ಕಿಲ್ಲ. ನೋಡಿ, ಈ ರೀತಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಂಡಾದ್ಮೇಲೆ 2-3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಸಾಫ್ಟ್ ಆಗಬೇಕು. ಹಿಟ್ಟು ತೆಳ್ಳಗಾದರೆ ಮುಳ್ಮುಳ್ ಶೇಪ್ ಸರಿಯಾಗಿ ಬರಲ್ಲ, ಹಾಗೆ ಹಿಟ್ಟು ಗಟ್ಟಿಯಾದರೂ ಕೂಡ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ. ಹಾಗಾಗಿ ಹಿಟ್ಟನ್ನು ಸರಿಯಾಗಿ ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಈ ರೀತಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ 1/4 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ಹಿಟ್ಟು ಕಲಿಸಾದ್ಮೇಲೆ ಇದನ್ನು ಹೀಗೆ ಇಡಬೇಡಿ, ಒಂದು ಕಾಟನ್ ಬಟ್ಟೆನ ಹಾಕಿ ಸುತ್ತಿಡಿ, ಗಾಳಿಗೆ ಗಟ್ಟಿಯಾಗಲ್ಲ. ನಂತರ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಸ್ಟಾರ್ ಪ್ಲೇಟ್ನ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಎಣ್ಣೆನ ಹಚ್ಕೊಂಡು ನಂತರ ಇದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕು. ಸ್ವಲ್ಪ ಹಿಟ್ಟು ತಗೊಂಡು ನೋಡಿ, ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಅಚ್ಚಿಗೆ ಹಿಟ್ಟನ್ನು ತುಂಬಿದ್ರೆ ಆಯಿತು. ಚಕ್ಲಿ ಅಚ್ಚಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ರೀತಿ ಹಿಟ್ಟನ್ನು ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹಿಟ್ಟು ಹಾಕಿದ್ಮೇಲೆ ನೋಡಿ, ಈ ರೀತಿ ಮೋಲ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಚಕ್ಲಿ ಅಚ್ಚಿಗೆ ಹಿಟ್ಟನ್ನು ತುಂಬಿದ್ಮೇಲೆ ಈ ಉಳಿದ ಹಿಟ್ಟಿಗೆ ಇದೇ ರೀತಿ ಬಟ್ಟೆನ ಮುಚ್ಚಿಡಿ, ಗಾಳಿಗೆ ಗಟ್ಟಿಯಾಗಲ್ಲ. ನಂತರ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಶೀಟನ್ನು ಇಟ್ಟಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಬದಲು ಬಟರ್ ಪೇಪರ್, ಬಾಳೆ ಎಲೆ ಮೇಲೂ ಕೂಡ ಮಾಡ್ಕೋಬಹುದು. ನಂತರ ಚಕ್ಲಿ ಅಚ್ಚನ್ನು ಪ್ರೆಸ್ ಮಾಡ್ತಾ ನೋಡಿ, ಈ ರೀತಿ ನಿಧಾನಕ್ಕೆ ರೌಂಡ್ ಹಾಕಿ ಚಕ್ಲಿನ ಮಾಡಿಕೊಂಡ್ರೆ ಆಯಿತು. ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಲ್ಲಿ ಚಕ್ಲಿನ ಮಾಡ್ಕೊಳ್ಳಿ. ನಾನಿಲ್ಲಿ 3-4 ರೌಂಡ್ ಆಗುವಷ್ಟು ಚಕ್ಲಿನ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ಚಕ್ಲಿ ಮಾಡ್ಕೊಳ್ಳುವಾಗ ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಮುಳ್ಮುಳ್ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ವೇಳೆ ನೀವು ಚಕ್ಲಿ ಮಾಡುವಾಗ ಕಟ್ಟಾಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಹಿಟ್ಟು ಗಟ್ಟಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚಕ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತಿರುವಾಗಲೇ ಈ ರೀತಿ ಸ್ವಲ್ಪ ಚಕ್ಲಿನ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿ ಮಾಡಿಕೊಂಡ್ರೆ ಗಾಳಿಗೆ ಗಟ್ಟಿಯಾಗಿ ಚಕ್ಲಿ ಗಟ್ಟಿಯಾಗಿಬಿಡತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಚಕ್ಲಿನ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚಕ್ಲಿ ಎಣ್ಣೆಯಲ್ಲಿ ಬಿಡುವಾಗ ನೋಡಿ, ಈ ರೀತಿ ದೋಸೆ ಸಟ್ಟುಗ ಅಥವಾ ಕೈಯಿಂದನೂ ಕೂಡ ಬಿಡಬಹುದು. ಎಣ್ಣೆ ಮೀಡಿಯಮ್ ಆಗಿ ಕಾದ ಮೇಲೆ ನೋಡಿ, ಈ ರೀತಿ ಒಂದೊಂದೇ ಚಕ್ಲಿನ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು.
ಎಣ್ಣೆ ಜಾಸ್ತಿ ಕಾಯಿಸ್ಕೊಳ್ಲಿಕ್ಕೆ ಹೋಗಬೇಡಿ, ಹಾಕಿದ ತಕ್ಷಣ ಕಪ್ಪಗಾಗತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ. ಹಾಕಿದ ತಕ್ಷಣ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಒಂದು ನಿಮಿಷ ಆದಮೇಲೆ ನೋಡಿ ಈ ರೀತಿ ಮಗ್ಚಾಕ್ತಾನೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಮಗ್ಚಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಒಂದೇ ಕಲರಲ್ಲಿ ಇರುತ್ತೆ. ಚಕ್ಲಿನ ತುಂಬ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಚಕ್ಲಿ ಗಟ್ಟಿಯಾಗಿಬಿಡತ್ತೆ, ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇದು ರೆಡಿ ಆಗಿದೆ, ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ 10-15 ನಿಮಿಷದಲ್ಲಿ ಗರ್ಗರಿಯಾದ ಚಕ್ಲಿನ ಮಾಡ್ಕೋಬಹುದು. ನೋಡಿ ಗರ್ಗರಿಯಾದ ಚಕ್ಲಿ ರೆಡಿಯಾಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಚೆನ್ನಾಗಿ ತಣದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳವರೆಗಿಟ್ಟು ತಿನ್ನಬಹುದು, ಗರ್ಗರಿಯಾಗಿರುತ್ತೆ. ದಿಢೀರಾಗಿ ಚಕ್ಲಿ ಹೇಗೆ ಮಾಡೋದಂತ ನೋಡಿದ್ರಲ್ವ? ನಂತರ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಈ ರೀತಿ ಚಕ್ಲಿ ಹಿಟ್ಟರ ಮಾಡಿ ಇಟ್ಕೊಂಡ್ರೆ ವರ್ಷ ಇಟ್ಟರೂ ಹಾಳಾಗಲ್ಲ. ಯಾವಾಗ ಬೇಕೋ ಆವಾಗ ಹಬ್ಬಕ್ಕಾಗಲಿ ಅಥವಾ ಚಕ್ಲಿ ತಿಂದೇ ಕರೆಸಿದಾಗ ತುಂಬಾ ಈಸಿಯಾಗಿ ನೋಡಿ ಈ ರೀತಿ ಗರ್ಗರಿಯಾದ ಚಕ್ಲಿನ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1.5 kg ಆಗುವಷ್ಟು ಚಕ್ಲಿ ಹಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಕ್ಲಿ ಮಾಡಲಿಕ್ಕೆ ಮೊದಲಿಗೆ ಅಕ್ಕಿನ ತೊಗೋಬೇಕು. ನಾನಿಲ್ಲಿ 4 cup ಆಗುವಷ್ಟು ರೇಷನ್ ಅಕ್ಕಿನ ಹಾಕೋತಾ ಇದ್ದೀನಿ. ರೇಷನ್ ಅಕ್ಕಿ ಬದಲು ದೋಸೆ ಅಕ್ಕಿ ಕೂಡ ಯೂಸ್ ಮಾಡಬಹುದು. ನಂತರ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು. ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ ಧೂಳೆಲ್ಲ ಜಾಸ್ತಿ ಇರುತ್ತೆ. 4-5 ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಅಕ್ಕಿನ ಸ್ಟ್ರೈನರ್ಗೆ ಹಾಕಿಟ್ಟಿದ್ದೀನಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ. ಸ್ವಲ್ಪ ಡ್ರೈ ಆಗೋ ತನಕ 10-15 ಇದನ್ನು ಹಾಗೆ ಇಡಿ. 15 ಆದಮೇಲೆ ತೋರಿಸ್ತಾ ಇದ್ದೀನಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ನಂತರ ಅಕ್ಕಿನ ನೋಡಿ ಈ ರೀತಿ ಫ್ಯಾನ್ ಕೆಳಗಡೆ ತೆಳ್ಳಗಿನ ಬಟ್ಟೆ ಮೇಲೆ ನೋಡಿ ಈ ರೀತಿ ತೆಳ್ಳಗೆ ಹರಡ್ಕೋಬೇಕು. ಅಕ್ಕಿ ಒಣಸ್ಲಿಕ್ಕೆ ಬಿಸಿಲೇಬೇಕಂತಿಲ್ಲ, ರಾತ್ರಿ ಮಲಗುವಾಗ ಫ್ಯಾನ್ ಕೆಳಗಡೆ ನೋಡಿ ಈ ರೀತಿ ತೆಳ್ಳಗೆ ಹರಡಿಟ್ಕೊಂಡ್ರೆ ಬೆಳಗಾಗೋದ್ರೊಳಗಡೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ನಾನಿವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ, ಕೈಗೆ ನೀರು ಅಂಟ್ಕೋತಾ ಇಲ್ಲ. ಬಿಸಿಲಿದ್ರೆ ಬಿಸಿಲಲ್ಲೂ ಕೂಡ ಅಕ್ಕಿನ ಒಣಸ್ಕೋಬಹುದು. ಇವಾಗ ಮಳೆಗಾಲ, ಬಿಸಿಲು ಇಲ್ಲದೇ ಇರೋದ್ರಿಂದ ನೋಡಿ ಈ ರೀತಿ ಫ್ಯಾನ್ ಕೆಳಗಡೆ ಅಕ್ಕಿನ ಒಣಸ್ಕೊಂಡ್ರೆ ಆಯಿತು. ನಂತರ ಅಕ್ಕಿನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ, ಕೈಗೆ ಒಂಚೂರು ನೀರು ಅಂಟ್ಕೋತಾ ಇಲ್ಲ. ನಂತರ ಅಕ್ಕಿನ ಸ್ವಲ್ಪ ಹುರ್ಕೋಬೇಕು. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅರ್ಧದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 batches ಹುರ್ಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಅಕ್ಕಿನ 5-8 ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ರೀತಿ ಲೈಟಾಗಿ ಅಕ್ಕಿ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕ್ರಿಸ್ಪಿ ಆಗೋ ತನಕ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. 1 or 2 ಅಕ್ಕಿನ ಬಾಯಲ್ಲಿ ಹಾಕಿ ಜಗದ್ ನೋಡಿ ಕ್ರಿಸ್ಪಿ ಆಗಿದೆ ಇಲ್ಲ ಅಂತ ಗೊತ್ತಾಗತ್ತೆ. ನೋಡಿ ಇದನ್ನು ಹುರಿದಾದ್ಮೇಲೆ ಇನ್ನು ಸ್ವಲ್ಪ ಅಕ್ಕಿ ಇತ್ತಲ್ವ, ಅದನ್ನು ಕೂಡ ಇದೇ ರೀತಿ ಹುರ್ಕೊಂಡ್ರೆ ಆಯಿತು. ಅಕ್ಕಿನ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ, ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿಲ್ಲ ಅಂದರೆ ಹಿಟ್ಟು ಚೆನ್ನಾಗಾಗಲ್ಲ, ಹಾಗೆ ಹಿಟ್ಟು ತುಂಬ ದಿನ ಇಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡತ್ತೆ. ನೋಡಿ ಇನ್ನೊಂದು ಬ್ಯಾಚಸ್ಸಲ್ಲೂ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ತಣಿಲಿ. ಅಕ್ಕಿನ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1.5 cup ಆಗುವಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ಹುರ್ಗಡ್ಲೆನ ತುಂಬ ಹೊತ್ತು ಹುರಿಯೋದು ಬೇಡ, ಸ್ವಲ್ಪ ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ. ಮಳೆಗಾಲದಲ್ಲಿ ಹುರ್ಗಡ್ಲೆ ಬೇಗ ಮೆತ್ತಗಾಗೋದ್ರಿಂದ ಸ್ವಲ್ಪ ಇದನ್ನು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ನೋಡಿ ಇದು ಹುರಿದಾಗಿದೆ, ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1 cup ಆಗುವಷ್ಟು ಉದ್ದನ್ನು ಹಾಕೋತಾ ಇದ್ದೀನಿ. ಉದ್ದಿನ ಕಾಳು ಬದಲು ಉದ್ದಿನ ಬೇಳೆ ಕೂಡ ಯೂಸ್ ಮಾಡಬಹುದು. ನೋಡಿ ಈ ರೀತಿ ಉದ್ದಿನ ಕಾಳು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1/2 cup ಆಗುವಷ್ಟು ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಹೆಸರುಬೇಳೆನೂ ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಅವಲಕ್ಕಿನ ಹುರ್ಕೋಬೇಕು. ನಾನಿಲ್ಲಿ 1 cup ಆಗುವಷ್ಟು ತೆಳು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ತೆಳು ಅವಲಕ್ಕಿ ಇಲ್ಲ ಅಂತಂದರೆ ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಬರುತ್ತಲ್ಲ, ಅದನ್ನು 1/2 cup ಆಗುವಷ್ಟು ಹಾಕ್ಕೊಳ್ಳಿ. ಇದನ್ನು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ನೋಡಿ ಈ ರೀತಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು 1/4 cup ಆಗುವಷ್ಟು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಸಬ್ಬಕ್ಕಿನೂ ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. 1 cup ಅಥವಾ ಗ್ಲಾಸ್ನ ತೊಗೊಂಡು ಎಲ್ಲವನ್ನು ನೋಡಿ ಇದೇ ರೀತಿ ಮೇಜರ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಸಬ್ಬಕ್ಕಿನ ಹುರ್ಕೊಂಡಾದ್ಮೇಲೆ ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ 1/4 cup ಆಗುವಷ್ಟು ಧನಿಯಾ ಬೀಜನ ಹಾಕೋತಾ ಇದ್ದೀನಿ, ಹಾಗೆ 2 chamches ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದೆರಡನ್ನು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ.
ನೋಡಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಖಾರಕ್ಕೆ 6-7 ಆಗುವಷ್ಟು ಒಣಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ, ಗುಂಟೂರು ಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಖಾರನ ಕಡಿಮೆ ಹಾಕಿದರೆ ಒಳ್ಳೆಯದು. ನೋಡಿ, ಈ ರೀತಿ ಎಲ್ಲವನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಬಿಸಿ ಇರುತ್ತೆ, ಚೆನ್ನಾಗಿ ತಣಿಸ್ಕೊಂಡೇ ಹಿಟ್ಟು ಮಾಡಿಸ್ಕೋಬೇಕು. ಇವಾಗ ಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಚಕ್ಲಿ ಮಾಡ್ಕೊಳ್ಳುವಾಗ ಹಿಟ್ಟಿಗೆ ಸ್ವಲ್ಪ ಮೆಣಸಿನಕಾಯಿ ಪುಡಿ ಹಾಕ್ಕೊಂಡು ಚಕ್ಲಿನ ಮಾಡ್ಕೋಬಹುದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲವನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಸರಿಯಾಗಿ ಹುರ್ಕೊಂಡಿಲ್ಲ ಅಂದರೆ ಹಿಟ್ಟು ತುಂಬ ದಿನ ಇಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡುತ್ತೆ. ಚೆನ್ನಾಗಿ ತಣದ್ಮೇಲೆ ಇದೆಲ್ಲವನ್ನು ಡಬ್ಬಕ್ಕೆ ಹಾಕಿ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬಹುದು. ಚಿಕ್ಕ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ, ನಂತರ ಜರಡಿಲಿ ಸಾಣಿಸ್ಕೊಳ್ಳಿ, ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ನಾನಿಲ್ಲಿ ಮಿಲ್ಲಲ್ಲಿ ಹಿಟ್ಟು ಮಾಡ್ಸ್ಕೊಂಡು ಬಂದಿದ್ದೀನಿ. ಹಿಟ್ಟು ಮಾಡ್ಕೊಂಡು ಬಂದಿದ ತಕ್ಷಣ ಮುಚ್ಚಳ ಮುಚ್ಚಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಓಪನ್ ಮಾಡಿಡಿ. ನೋಡಿ, ಈ ರೀತಿ ನೈಸಾಗಿ ಪೌಡರ್ ಮಾಡ್ಕೋಬೇಕು. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ 1.5 kg ಆಗುವಷ್ಟು ಚಕ್ಲಿ ಹಿಟ್ಟು ರೆಡಿ ಆಗಿದೆ. ಈ ಹಿಟ್ಟನ್ನು 1 ವರ್ಷದವರೆಗೆ ಇಟ್ಟರು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿ ಚಕ್ಲಿ ಹಿಟ್ಟನ್ನು ಮಾಡಿಕೊಂಡ್ರೆ ಯಾವಾಗ ಬೇಕೋ ಆವಾಗ ಹಬ್ಬಕ್ಕಾಗಲಿ ಅಥವಾ ಚಕ್ಲಿ ತಿನ್ನಬೇಕನ್ನಿಸಿದಾಗ ತುಂಬಾ ಈಸಿಯಾಗಿ ಚಕ್ಲಿನ ಬೇಗ ಬೇಗನೆ ಮಾಡ್ಕೋಬಹುದು. ಚಕ್ಲಿ ಹಿಟ್ಟು ಹೇಗೆ ಮಾಡೋದಂತ ನೋಡಿದ್ರಲ್ವಾ, ನೆಕ್ಸ್ಟ್ ಇವಾಗ ಚಕ್ಲಿನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಚಕ್ಲಿ ಮಾಡಲಿಕ್ಕೆ 4 ಕಪ್ ಆಗುವಷ್ಟು ಚಕ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮಗೆ ಚಕ್ಲಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ ಈ ಉಳಿದ ಹಿಟ್ಟನ್ನು ಒಂದು 2 ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಡಬಹುದು. ನೆಕ್ಸ್ಟ್ ಯಾವಾಗ ಬೇಕೋ ಆವಾಗ ತುಂಬಾ ಈಸಿಯಾಗಿ ಈ ಹಿಟ್ಟಿಂದ ಚಕ್ಲಿನ ಮಾಡ್ಕೋಬಹುದು. ನೋಡಿ, ಚಕ್ಲಿ ಮಾಡಲಿಕ್ಕೆ ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/2 ಚಮಚ ಆಗುವಷ್ಟು ಓಂ ಕಾಳನ್ನು ಹಾಕೋತಾ ಇದ್ದೀನಿ, ಹಾಗೆ 2.5 ಚಮಚ ಆಗುವಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ನಾನಿಲ್ಲಿ 1/2 ಚಮಚ ಆಗುವಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ನಂತರ 4-5 ಚಮಚ ಆಗುವಷ್ಟು ಬೆಣ್ಣೆನ ಸ್ವಲ್ಪ ಕರಗಿಸಿ ಹಾಕೋತಾ ಇದ್ದೀನಿ. ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪನ್ನು ಕೂಡ ಹಾಕೋಬಹುದು, ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ. ಒಣಮೆಣಸಿನಕಾಯಿ ಹಾಕಿ ಹಿಟ್ಟು ಮಾಡಿಸ್ಕೊಂಡಿರೋದ್ರಿಂದ ಹಿಟ್ಟಿಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿಲ್ಲ. ನೀವೇನಾದರೂ ಹಿಟ್ಟು ಮಾಡಿಸ್ಕೊಳ್ಳುವಾಗ ಒಣಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಇವಾಗ ಚಿಲ್ಲಿ ಪೌಡರ್ ಹಾಕ್ಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮುಷ್ಟಿ ಕಡ್ದಾಗ ಇದು ಶೇಪ್ ಬರಬೇಕು, ಆ ರೀತಿ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ನಾನಿಲ್ಲಿ ತಣ್ಣೀರಲ್ಲಿ ಹಿಟ್ಟನ್ನು ಕಲಸ್ಕೋತಾ ಇಲ್ಲ, ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ನೋಡಿ, ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರೋದ್ರಿಂದ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಿಸಿನೀರಲ್ಲಿ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಹಿಟ್ಟು ತೆಳ್ಳಗಾಗ್ಬಿಡತ್ತೆ. ನಂತರ ನೋಡಿ, ಸ್ವಲ್ಪ ತಣದ್ಮೇಲೆ ನೋಡಿ, ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಈ ರೀತಿ ಕಲಸ್ಕೊಂಡಾದ್ಮೇಲೆ ನಂತರ ಇದನ್ನು 2-3 ನಿಮಿಷ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ, ಹಾಗೆ ತೆಳ್ಳಕ್ಕೆ ಕಲಸ್ಕೊಂಡ್ರೆ ಮುಳ್ಮುಳ್ ಶೇಪ್ ಚೆನ್ನಾಗಿ ಬರಲ್ಲ. ಹಿಟ್ಟು ಚೆನ್ನಾಗಿ ನಾದ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲಸ್ಕೊಳ್ಳೋದ್ರಿಂದ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ಹಿಟ್ಟನ್ನು ಒಂದು ಬಟ್ಟೆಲಿ ಮುಚ್ಚಿಡ್ತಾ ಇದ್ದೀನಿ ಗಾಳಿಗೆ ಗಟ್ಟಿಯಾಗಬಾರ್ದು ಅಂತ. ನಂತರ ಚಕ್ಲಿ ಮಾಡಲಿಕ್ಕೆ ಸ್ಟಾರ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚಕ್ಲಿ ಹಚ್ಚ ಅಥವಾ ಮೂಳಿಗೆ ಇದನ್ನು ಹಾಕೋತಾ ಇದ್ದೀನಿ. ಚಕ್ಲಿ ಹಚ್ಚಿಗೂ ಸಹ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ, ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹಚ್ಚೊಳಗಡೆ ಹಾಕಿದ್ರೆ ಆಯಿತು. ಎಷ್ಟು ಹಿಟ್ಟು ಹಿಡಿಯತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೋಲ್ಡನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ಈ ರೀತಿ ಮೋಲ್ಡ್ ಒಳಗಡೆ ಹಿಟ್ಟನ್ನು ಹಾಕ್ಕೊಂಡಾದ್ಮೇಲೆ ಉಳಿದ ಹಿಟ್ಟನ್ನು ಬಟ್ಟೆಯಿಂದ ಕ್ಲೋಸ್ ಮಾಡಿಡಬೇಕು, ಗಾಳಿಗೆ ಗಟ್ಟಿ ಆಗಬಾರ್ದು. ಒಂದು ವೇಳೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ನಂತರ ಮೋಲ್ಡನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ ಬಟರ್ ಪೇಪರ್ ಮೇಲೆ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೂ ಕೂಡ ಚಕ್ಲಿನ ಮಾಡ್ಕೋಬಹುದು ಅಥವಾ ಪ್ಲೇಟ್ ಮೇಲೂ ಕೂಡ ಮಾಡ್ಕೋಬಹುದು. ಚಕ್ಲಿ ಮೋಲ್ಡನ್ನು ಪ್ರೆಸ್ ಮಾಡ್ತಾ ನೋಡಿ, ಈ ರೀತಿ ರೌಂಡ್ ಆಗಿ ತಿರುಗಿಸ್ತಾ ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ನೋಡಿ, ಒಂಚೂರು ಕಟ್ಟಾಗ್ತಾ ಇಲ್ಲ, ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 3 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಚೂರು ಕಟ್ಟಾಗದೆ ಎಷ್ಟು ಚೆನ್ನಾಗಿ ಮುಳ್ಮುಳ್ ಶೇಪ್ ಬಂದಿದೆ ಅಂತ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಟ್ಕೊಳ್ಳಿಕ್ಕೆ ಹೋಗ್ಬೇಡಿ, ಗಾಳಿಗೆ ಗಟ್ಟಿಯಾಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ನಾನು ಆಲ್ರೆಡಿ ಎಣ್ಣೆನ ಕಾಯಲಿಕ್ಕಿಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ
ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನು ತೊಗೊಂಡಿರೋ ಎಣ್ಣೆ ಬಂಡಿಯಲ್ಲಿ ಒಂದೇ ಸಲ ನಾಲ್ಕನ್ನು ಹಾಕಿ ಫ್ರೈ ಮಾಡ್ಕೋಬಹುದು. ಎಣ್ಣೆ ಜಾಸ್ತಿ ಕಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಹಾಕಿದ ತಕ್ಷಣ ಕಪ್ಪಗಾಗಿಬಿಡುತ್ತೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಹೀಗೆ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋದಲ್ಲದೆ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಹೊಂಬಣ್ಣ ಬಂದ ಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಚಕ್ಲಿನೂ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿನ ಮಾಡ್ಕೋಬಹುದು. ಒಂದ್ಸಲ ಈ ರೀತಿ ಚಕ್ಲಿನ ಮಾಡಿ ಚೆನ್ನಾಗಿ ತಣ್ಣದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ತಿಂಗಳವರೆಗಿಟ್ಟರು ಗರ್ಗರಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಿನ್ಲಿಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಮೈದಾ ಚಕ್ಲಿನ ಹೇಗೆ ಮಾಡೋದಂತ ನೋಡೋಣ. ಯಾವುದೇ ಥರ ಬೇಳೆ ಆಗಲಿ ಅಥವಾ ಹುರುಗಡಲೆ ಆಗಲಿ ಏನೂ ಹಾಕದೆ ತುಂಬಾ ಸುಲಭದಲ್ಲಿ ಗರ್ಗರಿಯಾದ ಚಕ್ಲಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಪ್ಲೇಟಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನಂತರ ಅದೇ ಕಪ್ನ ಅಳತಿಯಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ಹುರುಗಡಲಿನ ಪುಡಿ ಮಾಡಿ ಕೂಡ ಹಾಕೋಬಹುದು, ಅಥವಾ ಕಡಲೆ ಹಿಟ್ಟು ಕೂಡ ಹಾಕೋಬಹುದು. ನಂತರ ಸ್ವಲ್ಪ ಓಂಕಾಳು, ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ, ಸ್ವಲ್ಪ ಇಂಗಿನ ಪುಡಿ, ಹಾಗೆ ಒಂದೆರಡು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಓಂಕಾಳು ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಹಾಕ್ಕೊಳ್ಬಹುದು. ನಂತರ ಖಾರಕ್ಕೆ ಒಂದು ಚಮಚ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ಚಮಚ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ತುಪ್ಪದ ಬದಲು ಎಣ್ಣೆ ಅಥವಾ ಬೆಣ್ಣೆನೂ ಕೂಡ ಬಿಸಿ ಮಾಡಿ ಹಾಕೋಬಹುದು. ಬಿಸಿ ತುಪ್ಪ ಹಾಕಿರೋದ್ರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಸುಡೋ ಚಾನ್ಸಸ್ ಇರುತ್ತೆ. ತುಪ್ಪನ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಸೇರಿಸಿ ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಹಿಟ್ಟು ಕಲಸ್ಕೊಳ್ಳಿಕ್ಕೆ ಬಿಸಿ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ತಣ್ಣೀರಲ್ಲೂ ಕಲಸ್ಕೊಳ್ಬಹುದು. ಈ ರೀತಿ ಬಿಸಿನೀರು ಹಾಕಿ ಕಲಸೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿಯನ್ನು ಬೇಡ, ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಕಲಸಿದ್ರೆ ಸಾಕಾಗತ್ತೆ. ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ತೆಳಗಾಗೋ ಚಾನ್ಸಸ್ ಇರುತ್ತೆ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸ್ಕೋಬೇಕು. ನೋಡಿ, ಈ ಹದದಲ್ಲಿ ಕಲಸ್ಕೊಂಡು ನಂತರ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಸಾಫ್ಟ್ ಆಗಬೇಕು, ಅವಾಗಲೇ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ಗಟ್ಟಿ ಆದರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ, ಹಾಗೆ ತೆಳ್ಳಗಾದರೆ ಮುಳ್ಮುಳ್ ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಈ ರೀತಿ ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ, ಗಾಳಿಗೆ ಗಟ್ಟಿಯಾಗಬಾರ್ದು ಅಂತ. ನಂತರ ಸ್ಟಾರ್ ಪ್ಲೇಟ್ನ ತಗೊಂಡು ಚಕ್ಲಿ ಅಚ್ಚಿಗೆ ಹಾಕಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಚಕ್ಲಿನ ಬಿಡಬಹುದು. ಎಣ್ಣೆ ಹಚ್ಕೊಂಡಾದ್ಮೇಲೆ ಚಕ್ಲಿ ಹಚ್ಚೊಳಗಡೆ ಹಿಟ್ಟನ್ನು ತುಂಬಿದ್ರೆ ಆಯಿತು. ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ, ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹಚ್ಚೊಳಗಡೆ ಹಿಟ್ಟನ್ನು ತುಂಬಿ ಎಷ್ಟು ಹಿಟ್ಟು ಹಿಡಿಯತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿ ಅಚ್ಚನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ತುಂಬ ಬೇಗ ಆಗುವಂತಹ ಚಕ್ಲಿ ಇದು. ಹುರುಗಡಲೆ ಪುಡಿ ಮಾಡೋದಾಗಲಿ ಅಥವಾ ಉದ್ದಿನ ಬೇಳೆ ಕಡಲೆಬೇಳೆನೆಲ್ಲ ಹುರ್ಕೊಳ್ಳೋದಾಗಲಿ ಏನು ಮಾಡಬೇಕಂತಿಲ್ಲ, ದಿಢೀರಾಗಿ ಕೇವಲ 10-15 ನಿಮಿಷದಲ್ಲಿ ಮಾಡ್ಕೋಬಹುದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚಕ್ಲಿ ಅಚ್ಚಿಗೆ ಹಿಟ್ಟು ತುಂಬಿ ಅಚ್ಚನ್ನು ಕ್ಲೋಸ್ ಮಾಡಿದ್ಮೇಲೆ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ಚಕ್ಲಿ ಮಾಡಲಿಕ್ಕೆ ನೋಡಿ, ನಾನು ಇಲ್ಲಿ ರೀತಿಯಾದೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಈ ಪ್ಲೇಟ್ ಮೇಲೆ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚಕ್ಲಿ ಅಚ್ಚಿನ ತಿರುಗಿಸ್ತಾ ಚಕ್ಲಿ ಮಾಡ್ಕೊಂಡ್ರೆ ಆಯಿತು. ನೋಡಿ, ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಹಾಗೆ ಮುಳ್ಮುಳ್ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೂ ಕೂಡ ಚಕ್ಲಿನ ಮಾಡ್ಕೋಬಹುದು. ಚಕ್ಲಿ ಎಷ್ಟು ರೌಂಡಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ರೌಂಡಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ 3-4 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಹಾಗೆ ಮುಳ್ಮುಳ್ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಹಿಟ್ಟನ್ನು ಸರಿಯಾಗಿ ಕಲಸ್ಕೊಂಡ್ರೆ ಯಾರು ಬೇಕಾದರೂ ಈಸಿಯಾಗಿ ಚಕ್ಲಿನ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಟ್ಕೊಳ್ಳಿಕ್ಕೆ ಹೋಗಬೇಡಿ, ಗಾಳಿಗೆ ಗಟ್ಟಿಯಾಗಿಬಿಡತ್ತೆ. ಒಂದು ಸಲ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಅದು ಫ್ರೈ ಆಗ್ತಿರುವಾಗಲೇ ಇನ್ನು ಸ್ವಲ್ಪ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಒಂದು 4 ಚಕ್ಲಿನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಸರಿಯಾಗಿ ಬೇಯಲ್ಲ, ಹೊರಗಡೆಯಿಂದ ಬೇಗ ಕಪ್ಪಗಾಗಿಬಿಡುತ್ತೆ. ಹಾಗೆ ಎಣ್ಣೆ ಜಾಸ್ತಿನೂ ಕೂಡ ಕಾದಿರಬಾರ್ದು, ಹಾಕಿದ ತಕ್ಷಣ ಕಪ್ಪಗಾಗತ್ತೆ. ಹಾಕಿದ ತಕ್ಷಣ ಮಗಚ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಟು 1 ನಿಮಿಷ ಆದಮೇಲೆ ಈ ರೀತಿ ಇದನ್ನು ಮಗ್ಚಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆಯಾಗಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ, ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಚಕ್ಲಿನೂ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಚಕ್ಲಿ ರೆಡಿಯಾಗಿದೆ. ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿನ್ಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮೈದಾ ಚಕ್ಲಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ.
ನಂತರ ಕಡಲೆ ಬೀಜ ಅಥವಾ ಶೇಂಗಾನ ಬಳಸಿ ಯಾವ ರೀತಿ ಚಕ್ಲಿ ಹಿಟ್ಟು ಮತ್ತೆ ಚಕ್ಲಿನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ, ಮಾಡೋದು ಅಷ್ಟೇ ತುಂಬಾ ಸುಲಭ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಅಕ್ಕಿ ಹಾಕುತ್ತಾ ಇದ್ದೀನಿ. ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದನ್ನು ಕೂಡ ಬಳಸಬಹುದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಬರೀ 2 ಕಪ್ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ. ನೀರು ಹಾಕಿ ಅಕ್ಕಿನ ಚೆನ್ನಾಗಿ ತೊಳ್ಕೋಬೇಕು. ಒಂದು 2-3 ಸಲ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ಸ್ಟ್ರೇನರ್ಗೆ ಹಾಕಿ ನೀರೆಲ್ಲ ಚೆನ್ನಾಗಿ ಸೋಸ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೀರು ಸ್ವಲ್ಪ ಡ್ರೈ ಆದಮೇಲೆ ಫ್ಯಾನ್ ಕೆಳಗಡೆ ಒಂದು ತೆಳ್ಳಗಿನ ಕಾಟನ್ ಬಟ್ಟನ್ನು ಹಾಕಿ ಅದ್ರ ಮೇಲೆ ಈ ರೀತಿ ನೀಟಾಗಿ ಅಕ್ಕಿನ ಹರಡ್ಕೊಂಡು ಒಣಸ್ಕೊಂಡ್ರೆ ಆಯಿತು. ಬಿಸಿಲಿಗೇನು ಒಣಸೋದು ಬೇಡ. ರಾತ್ರಿ ನೀವು ಮಲಗುವಾಗ ಈ ರೀತಿ ನೋಡಿ ತೆಳ್ಳಗೆ ಹರಡ್ಕೊಂಡು ಅಕ್ಕಿನ ಒಣಸ್ಕೊಂಡ್ರೆ ಬೆಳಗಾಗುವಷ್ಟರಲ್ಲಿ ನೀಟಾಗಿದ್ದು ಒಣಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಅಕ್ಕಿನ ಒಣಸ್ಕೊಂಡು ಬಟ್ಟೆಯಿಂದ ತೆಗೆದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕುತ್ತಾ ಇದ್ದೀನಿ. ನಂತರ ಈ ಅಕ್ಕಿನ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಬ್ಯಾಚಸ್ಸಲ್ಲಿ ಹುರ್ಕೋತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಈ ರೀತಿ ಕೈಯಾಡಿಸ್ತಾನೆ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಳಿ. ಅಕ್ಕಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಕ್ಕಿನ ಸ್ವಲ್ಪ ಹುರಿದು ಮಾಡೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಅಕ್ಕಿನ ಹುರ್ಕೊಂಡು ನಂತರ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇದೇ ರೀತಿ 2 ಬ್ಯಾಚಸ್ಸಲ್ಲೂ ಅಕ್ಕಿನ ಹುರ್ಕೊಂಡು ಇದನ್ನು ಇವಾಗ ಪಕ್ಕಕ್ಕೆ ತಿಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಕಡಲೆ ಬೀಜನ ಹುರ್ಕೋಬೇಕು. 1 ಕಪ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕೋತಾ ಇದ್ದೀನಿ. 2 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಕಡಲೆ ಬೀಜ, ಅಂದರೆ ಅಕ್ಕಿಯ ಅರ್ಧದಷ್ಟು ಕಡಲೆ ಬೀಜ ಹಾಕೋಬೇಕು. ಗ್ಯಾಸ್ನ ಕಡಿಮೆ ಉರಿಯಲ್ಲಿಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಸ್ವಲ್ಪ ಕೆಂಪಗಾಗಿ ಕ್ರಿಸ್ಪಿ ಆಗಬೇಕು. ನೋಡಿ ಈ ರೀತಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳೋದ್ರಿಂದ ಚಕ್ಲಿ ಹಿಟ್ಟು ಕೂಡ ಚೆನ್ನಾಗಿ ಬರುತ್ತೆ. ನಂತರ ಇದನ್ನು ತೆಗೆದು ಅಕ್ಕಿರೋ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಹುರುಗಡ್ಲೆನ ಹುರ್ಕೋತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಹುರುಗಡ್ಲೆ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಂತಿಲ್ಲ. 2 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಕಡಲೆ ಬೀಜ, 1/4 ಕಪ್ ಆಗುವಷ್ಟು ಹುರುಗಡ್ಲೆ ಹಾಕ್ಕೊಂಡ್ರೆ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ಇದನ್ನು ಹುರ್ಕೊಂಡು ಅಕ್ಕಿ ಮತ್ತು ಕಡಲೆ ಬೀಜ ಹಾಕಿದ್ನಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಖಾರಕ್ಕೆ 1/3 ಒಣಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಇದನ್ನು ಹುರಿದು ಹಾಕ್ತಾ ಇದ್ದೀನಿ, ಹಾಗೆ ಕೂಡ ಹಾಕೋಬಹುದು. ಬ್ಯಾಡಗಿ ಮೆಣಸಿನಕಾಯಿ ಖಾರ ಸ್ವಲ್ಪ ಕಡಿಮೆ, ತುಂಬ ಖಾರ ಇಷ್ಟಪಡೋರು ಗುಂಟ್ರು ಮೆಣಸಿನಕಾಯಿನ ಹಾಕೋಬಹುದು. ಮಕ್ಕಳೆಲ್ಲ ಇದ್ದರೆ ತುಂಬ ಖಾರ ಮಾಡಿದರೆ ಇಷ್ಟಪಡಲ್ಲ, ಹಾಗಾಗಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲವನ್ನು ಸರಿಯಾಗಿ ಹುರ್ಕೊಂಡು ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ತಣಿದಕ್ಕೆ ಬಿಡಬೇಕು. ಚೆನ್ನಾಗಿ ತಣದ ಮೇಲೇ ಹಿಟ್ಟು ಮಾಡ್ಕೋಬೇಕಾಗತ್ತೆ. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಹಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚೆನ್ನಾಗಿ ತಣದ ಮೇಲೆ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊತಾ ಇದ್ದೀನಿ. ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಳ್ಳೋ ಬದಲು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿಕೊಂಡು ನಂತರ ಅದನ್ನು ಸಾಣಿಸ್ಕೊಂಡ್ರೆ ಮನೆಯಲ್ಲೇ ಚಕ್ಲಿ ಹಿಟ್ಟು ರೆಡಿಯಾಗಿಬಿಡತ್ತೆ. ನೋಡಿ ಚಕ್ಲಿ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಚಕ್ಲಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎಲ್ಲ ಹಿಟ್ಟನ್ನು ಹಾಕಿ ಚಕ್ಲಿನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕಿ ಉಳಿದ ಹಿಟ್ಟನ್ನು ಹಾಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಚಕ್ಲಿನ ಮಾಡ್ಕೋಬಹುದು. ನಂತರ ಈ ಹಿಟ್ಟಿಗೆ 1/4 ಚಮಚ ಆಗುವಷ್ಟು ಬಿಳಿ ಎಳ್ಳು, 1/4 ಚಮಚ ಓಂಕಾಳು, 1/2 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/4 ಚಮಚ ಆಗುವಷ್ಟು ಇಂಗಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಂಕಾಳು ಮತ್ತು ಜೀರಿಗೆ ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಹಾಕೋಬಹುದು. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಇದಕ್ಕೆ ಬಿಸಿ ಎಣ್ಣೆನ ಹಾಕೋತಾ ಇದ್ದೀನಿ. 1/3-4 ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನ್ನು ಕೂಡ ಬಿಸಿ ಮಾಡಿ ಹಾಕೋಬಹುದು. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ರೀತಿ ಎಣ್ಣೆನ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಇದು ಹಿಟ್ಟಲ್ಲಿ ಬೆರೀಲಿ. ಚಕ್ಲಿ ಹಿಟ್ಟು ಮಾಡುವಾಗ ಒಣಮೆಣಸಿನಕಾಯಿ ಹಾಕಿಲ್ಲ ಅಂದರೆ ಇವಾಗ ಹಿಟ್ಟು ಕಲಸ್ಕೊಳ್ಳುವಾಗ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಹಿಟ್ಟು ತೆಳ್ಳಗಾಗಿಬಿಡತ್ತೆ. ಹಿಟ್ಟು ತೆಳ್ಳಗಾದರೆ ಮುಳ್ಳು ಶೇಪ್ ಚೆನ್ನಾಗಿ ಬರಲ್ಲ, ಹಾಗೆ ಚಕ್ಲಿ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಅದೇ ರೀತಿ ಹಿಟ್ಟು ಗಟ್ಟಿಯಾದರೂ ಕೂಡ ಚಕ್ಲಿ ಮಾಡುವಾಗ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಹಾಗಾಗಿ ಚಕ್ಲಿ ಹಿಟ್ಟನ್ನು ಸರಿಯಾಗಿ ಕಲಸ್ಕೊಳ್ಳೋದು ತುಂಬಾ ಮುಖ್ಯ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಹಿಟ್ಟನ್ನು ಕಲಸ್ಕೊಂಡು 1-2-3 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಸಾಫ್ಟ್ ಆಗಬೇಕು. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ತುಂಬ ಗಟ್ಟಿನೂ ಕಲಸ್ಕೋಬೇಡಿ, ತೆಳ್ಳಗೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ಈ ರೀತಿ ಹಿಟ್ಟನ್ನು ಕಲಸ್ಕೊಂಡ್ರೆ ಯಾರು ಬೇಕಾದರೂ ಈಸಿಯಾಗಿ ಚಕ್ಲಿನ ಮಾಡ್ಕೋಬಹುದು. ಹಿಟ್ಟನ್ನು ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ ಗಾಳಿಗೆ ಗಟ್ಟಿಯಾಗಬಾರ್ದು ಅಂತ. ನೆಕ್ಸ್ಟ್ ಇವಾಗ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ಚಕ್ಲಿ ಮಾಡಲಿಕ್ಕೆ ನಾನು ಇಲ್ಲಿ ಸ್ಟಾರ್ ಪ್ಲೇಟ್ನ ತಗೊಂಡಿದ್ದೀನಿ. ಚಕ್ಲಿ ಹಚ್ಚಿಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ.
ನೀಟಾಗಿ ಎಣ್ಣೆನ ಹಚ್ಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹಚ್ಚೊಳಗಡೆ ಹಿಟ್ಟನ್ನು ತುಂಬಿದ್ರೆ ಆಯಿತು. ಈ ಚಕ್ಲಿಗೆ ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ ಏನು ಹಾಕೋಬೇಕಂತಿಲ್ಲ. ಸ್ವಲ್ಪ ಹುರುಗಡಲೆ ಹಾಗೆ ಸ್ವಲ್ಪ ಶೇಂಗಾ ಮತ್ತು ಅಕ್ಕಿನ ಹಾಕ್ಕೊಂಡ್ರೆ ಚಕ್ಲಿ ರೆಡಿ ಆಗಿಬಿಡತ್ತೆ. ತಿನ್ಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಚಕ್ಲಿ ಅಚ್ಚಿಗೆ ಎಷ್ಟು ಹಿಟ್ಟು ಹಿಡಿಯತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಉಳಿದ ಹಿಟ್ಟನ್ನು ಕೂಡ ಬಟ್ಟೆಯಿಂದ ಚೆನ್ನಾಗಿ ಮುಚ್ಚಿಡಿ, ಬೇಗ ಗಟ್ಟಿ ಆಗಲ್ಲ. ಒಂದು ವೇಳೆ ಚಕ್ಲಿ ಮಾಡುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಚಕ್ಲಿ ಅಚ್ಚನ್ನು ಕ್ಲೋಸ್ ಮಾಡಿಕೊಂಡು ಚಕ್ಲಿನ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಬಾಳೆ ಎಲೆ ಮೇಲೆ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನೀವು ಬಟರ್ ಪೇಪರ್ ಅಥವಾ ಯಾವುದೇ ಪ್ಲಾಸ್ಟಿಕ್ ಶೀಟ್ ಮೇಲೂ ಕೂಡ ಮಾಡ್ಕೋಬಹುದು ಅಥವಾ ಯಾವುದಾದ್ರೂ ಪ್ಲೇಟ್ ಮೇಲೂ ಕೂಡ ಮಾಡ್ಕೋಬಹುದು. ನೋಡಿ ಈ ರೀತಿ ನಿಧಾನಕ್ಕೆ ಚಕ್ಲಿ ಅಚ್ಚನ್ನು ತಿರುಗಿಸ್ತಾನೆ ಚಕ್ಲಿನ ಮಾಡಿಕೊಂಡ್ರೆ ಆಯಿತು. ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ ಮಾಡ್ಕೋಬಹುದು. ನಾನಿಲ್ಲಿ 3-4 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ಚಕ್ಲಿ ಮಾಡುವಾಗ ಪದೇ ಪದೇ ಕಟ್ ಆಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ಮತ್ತೆ ಇದೇ ರೀತಿ ಚಕ್ಲಿ ಮಾಡ್ಕೊಂಡ್ರೆ ಆಯಿತು. ನೋಡಿ ಒಂಚೂರು ಕಟ್ ಆಗದೆ ಎಷ್ಟು ಚೆನ್ನಾಗಿ ಮುಳ್ಮುಳ್ ಶೇಪ್ ಬಂದಿದೆ ಅಂತ ನಾನಿಲ್ಲಿ ಸ್ವಲ್ಪ ಚಕ್ಲಿನ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮೀಡಿಯಮ್ ಆಗಿ ಕಾಯಿಸ್ಕೊಂಡು ನೋಡಿ ಈ ರೀತಿ ಒಂದೊಂದೇ ಚಕ್ಲಿನ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು. ಗ್ಯಾಸ್ನ ಮಧ್ಯಮ ಉರಿಯಲ್ಲಿಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ಹೊರಗಡೆಯಿಂದ ಬೇಗ ಕಪ್ಪಗಾಗತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ. ನೋಡಿ ಹಾಕಿದ ತಕ್ಷಣ ಮುಗಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬೇಯಲಿಕ್ಕೆ ಬಿಡಿ. 1-2 ನಿಮಿಷ ಇದನ್ನು ಹಾಗೆ ಬಿಟ್ಟು ನಂತರ ಇದನ್ನು ಮಗ್ಚಾಕಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಒಂದೇ ಕಲರಲ್ಲಿರುತ್ತೆ. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಚಕ್ಲಿನ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಒಂದೇ ಸಲ ಮಾಡಿಟ್ಕೊಂಡ್ರೆ ಗಾಳಿಗೆ ಗಟ್ಟಿಯಾಗಿ ಚಕ್ಲಿ ಕೂಡ ಚೆನ್ನಾಗಿ ಬರಲ್ಲ, ಗಟ್ಟಿ ಬಂದ್ಬಿಡತ್ತೆ. ಹಾಗೆ ಚಕ್ಲಿನ ತುಂಬ ಫ್ರೈ ಮಾಡಿದ್ರೂ ಗಟ್ಟಿಯಾಗಿಬಿಡತ್ತೆ, ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆಯಾಗಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದ್ರೆ ಆಯಿತು. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದೇ ಚಕ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಟೈಮ್ ಜಾಸ್ತಿ ತಗೊಳ್ತಾ ಇದೆ ಅನಿಸಿದರೆ ನೋಡಿ ಈ ರೀತಿ ಡೈರೆಕ್ಟಾಗಿ ಎಣ್ಣೆಲೇ ಬಿಟ್ಟು ದೊಡ್ಡದಾಗಿ ನೋಡಿ ಈ ರೀತಿ ಚಕ್ಲಿ ಅಥವಾ ಮುರುಕುನ ಮಾಡ್ಕೋಬಹುದು. ಇದು ಇನ್ನೂ ಬೇಗ ಆಗುತ್ತೆ, ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಬಬಲ್ಸ್ ಎಲ್ಲ ಕಡಿಮೆಯಾಗಿ ಕ್ರಿಸ್ಪಿಯಾಗಿ ನೋಡಿ ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದ್ರೆ ಆಯಿತು. ನಾನಿಲ್ಲಿ 2 ವಿಧಾನದಲ್ಲೂ ತಿಳಿಸಿದ್ದೀನಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಯಾವಾಗಲೂ ಉದ್ದಿನ ಬೇಳೆ, ಕಡಲೆಬೇಳೆ ಅಥವಾ ಬರೀ ಹುರುಗಡಲೆನ ಹಾಕಿ ಚಕ್ಲಿ ಮಾಡಿರ್ತೀವಿ, ಈ ರೀತಿ ಕಡಲೆ ಬೀಜ ಅಥವಾ ಶೇಂಗಾನ ಹಾಕಿ ಒಂದ್ಸಲ ಚಕ್ಲಿನ ಮಾಡಿ ನೋಡಿ, ತುಂಬಾ ಸೂಪರ್ ಆಗಿ ಬರುತ್ತೆ. ಒಂದ್ಸಲ ಮಾಡಿಟ್ಕೊಂಡ್ರೆ ಪದೇ ಪದೇ ಮಾಡಿ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಂತರ ಯಾವಾಗ ಬೇಕೋ ಅವಾಗ ಈಸಿಯಾಗಿ ಚಕ್ಲಿನ ಮಾಡ್ಕೋಬಹುದು. ಚೆನ್ನಾಗಿ ಇದು ತಣದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ 20-25 ದಿನ ಇಟ್ಟು ತಿನ್ನಬಹುದು. ನೋಡಿದ್ರಲ್ವಾ ಶೇಂಗಾ ಅಥವಾ ಕಡಲೆ ಬೀಜ ಚಕ್ಲಿ ಹೇಗೆ ಮಾಡೋದು ಅಂತ. ನೀವು ಕೂಡ ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿ ಬರುತ್ತೆ. ನಂತರ ಅವಲಕ್ಕಿ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ 10-20 ನಿಮಿಷದಲ್ಲಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಅಂತ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ದಪ್ಪ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ತೆಳ್ಳಗಿನ ಅವಲಕ್ಕಿನ ಆದರೂ ಯೂಸ್ ಮಾಡ್ಕೋಬಹುದು. ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಅವಲಕ್ಕಿನ ಪೌಡರ್ ಥರ ಪುಡಿ ಮಾಡ್ಕೋಬೇಕು. ಇದರಲ್ಲಿ ಚಿಕ್ಕ ಚಿಕ್ಕದಾಗಿರೋ ಅವಲಕ್ಕಿ ಪೀಸ್ ಏನಾದರೂ ಇರುತ್ತೆ, ಹಾಗಾಗಿ ನಾನು ಇದನ್ನು ಜರಡಿಗೆ ಹಾಕಿ ಸಾಣಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಮಿಕ್ಸಿ ಜಾರಿಗೆ 1/2 ಕಪ್ ಆಗುವಷ್ಟು ಹುರುಗಡಲೆನ ಹಾಕ್ತಾ ಇದ್ದೀನಿ. ಇದನ್ನು ಸಹ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ನುಣ್ಣಗೆ ಪೌಡರ್ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ ಪುಡಿ ಮಾಡಿಟ್ಕೊಂಡಿರೋ ಅವಲಕ್ಕಿ ಜೊತೆ ಹಾಕಿ ಚೆನ್ನಾಗಿ ಇದನ್ನು ಸಾಣಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚಕ್ಲಿ ಹಿಟ್ಟನ್ನು ಸಾಫ್ಟಾಗಿ ರೆಡಿ ಮಾಡ್ಕೋಬಹುದು. ಹಾಗೆ ಚಕ್ಲಿ ಕೂಡ ಮಾಡುವಾಗ ತುಂಡಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದರಲ್ಲಿ ಅವಲಕ್ಕಿ ಮತ್ತು ಹುರುಗಡಲೆ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಇದೆ, ಇದನ್ನು ಹಾಕಬಾರ್ದು. ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 2-3 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬಹುದು, ನಾನಿಲ್ಲಿ ಅರಿಶಿನ ಪೌಡರ್ ಹಾಕ್ತಾ ಇಲ್ಲ. ಹಾಗೆ 1/2 ಚಮಚ ಆಗುವಷ್ಟು ಅಜ್ವಾಯಿನ ಅಥವಾ ಓಂ ಕಾಳನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಅವಲಕ್ಕಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ.
ನೆಕ್ಸ್ಟ್ ಇವಾಗ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿನ ತೊಗೊಂಡಿದ್ದೀರಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನೀರು ಹಾಕೋಬೇಕು. ನೆಕ್ಸ್ಟ್ ಇವಾಗ ಅದೇ ನೀರಿಗೆ 2-3 ಚಮಚ ಆಗುವಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಬದಲು ತುಪ್ಪನಾದರೂ ಹಾಕೋಬಹುದು. ನೀರನ್ನು ಕುದಿಲಿಕ್ಕೆ ಬಿಡಬೇಕು. ನೀರು ಕುದಿಯೋ ತನಕ ಬೆಣ್ಣೆ ನೀರಲ್ಲಿ ಚೆನ್ನಾಗಿ ಕರಗತ್ತೆ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ ನೀರು ಕುದಿ ಬಂದಾಗಲೇ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಹಾಕೋಬೇಕು. ತಣ್ಣೀರಿಗೆ ಹಿಟ್ಟನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ನೀರೆಲ್ಲ ಚೆನ್ನಾಗಿ ಹಿರ್ಕೊಂಡಿದೆ. ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾನೆ ಇರಿ. 1-2 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ನೀರೆಲ್ಲ ಚೆನ್ನಾಗಿ ಹಿರ್ಕೊಂಡಿದೆ. ಇಷ್ಟಾದರೆ ಸಾಕು, ಸ್ಟೌವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಬಿಸಿ ಇರೋದ್ರಿಂದ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಸ್ವಲ್ಪ ತಣದ ಮೇಲೆ ಅಂದರೆ ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ಬಿಸಿ ಇರುವಾಗ ಇದನ್ನು ಕಲಸ್ಕೋಬೇಕು. ನಾನಿಲ್ಲಿ ಕಲಸ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕಿ ಹಿಟ್ಟನ್ನು ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚಕ್ಲಿಗೆ ಹಿಟ್ಟು ಸರಿಯಾಗಿ ಕಲಸ್ಕೊಳ್ಳೋದು ತುಂಬಾ ಮುಖ್ಯ. ಹಿಟ್ಟು ಸಾಫ್ಟಾಗಿ ಕಲಸ್ಕೋಬೇಕು, ತುಂಬ ಗಟ್ಟಿನೂ ಕಲಸ್ಕೋಬಾರ್ದು, ತೆಳ್ಳಗು ಕೂಡ ಕಲಸ್ಕೋಬಾರ್ದು. ಹಿಟ್ಟು ಗಟ್ಟಿಯಾಗಿ ಕಲಸ್ಕೊಂಡ್ರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ. ಹಾಗೆ ಹಿಟ್ಟು ತೆಳ್ಳಗಾದರೂ ಕೂಡ ಚಕ್ಲಿಗೆ ಮುಳ್ಳು ಶೇಪ್ ಸರಿಯಾಗಿ ಬರಲ್ಲ. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ ಹಿಟ್ಟನ್ನು ಕಲಸ್ಕೊಂಡಾದ್ಮೇಲೆ 2-3 ನಿಮಿಷ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾದ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಹಿಟ್ಟನ್ನು ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು. ಹಿಟ್ಟು ಕೈಗೆ ಅಂಟ್ಕೋಬಾರ್ದು. ನೋಡಿ ಚಕ್ಲಿಗೆ ಹಿಟ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಚಕ್ಲಿ ಅಚ್ಚಿಗೆ ಸ್ಟಾರ್ ಪ್ಲೇಟನ್ನು ಹಾಕೋತಾ ಇದ್ದೀನಿ. ಹಾಗೆ ಚಕ್ಲಿ ಅಚ್ಚಿಗೆ ಎಣ್ಣೆನೂ ಕೂಡ ಸವರ್ಕೋತಾ ಇದ್ದೀನಿ. ಈ ರೀತಿ ಎಣ್ಣೆ ಸವರ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಚಕ್ಲಿನ ಈಸಿಯಾಗಿ ಬಿಡಬಹುದು. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಅಚ್ಚಿಗೆ ತುಂಬಿದ್ರಾಯಿತು. ಚಕ್ಲಿ ಮೋಲ್ಡ್ಗೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚಕ್ಲಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನೀವು ಪ್ಲೇಟ್ ಬದಲು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಈ ರೀತಿ ಚಕ್ಲಿನ ಮಾಡ್ಕೋಬಹುದು. ನೋಡಿ ಈ ರೀತಿ ಮೋಲ್ಡನ್ನು ತಿರುಗಿಸ್ತಾ ಈಸಿಯಾಗಿ ನಾವು ಚಕ್ಲಿನ ಮಾಡ್ಕೋಬಹುದು. ನೋಡಿ ಒಂದು ಚೂರು ಕಟ್ಟಾಗದೆ ಚಕ್ಲಿ ಎಷ್ಟು ಚೆನ್ನಾಗಿ ಮುಳ್ಮುಳು ಶೇಪಲ್ಲಿ ಬರ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಈ ರೀತಿ ಚಕ್ಲಿನ ಮಾಡ್ಕೋಬಹುದು. ನಾನಿಲ್ಲಿ 3-4 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ರೌಂಡಲ್ಲಿ ಚಕ್ಲಿ ಬೇಕು ಅಂತ ಅಷ್ಟು ರೌಂಡಲ್ಲಿ ಚಕ್ಲಿನ ಮಾಡ್ಕೋಬಹುದು. ಒಂದು ವೇಳೆ ಚಕ್ಲಿ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ಲ ಅಥವಾ ತುಂಡಾಗ್ತಾ ಇದೆ ಅಂದರೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೊಳ್ಳಿ. ಒಂದೇ ಸಲ ಎಲ್ಲ ಚಕ್ಲಿನ ಮಾಡಿಟ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಚಕ್ಲಿನ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ, ಒಂದು ಚೂರು ಅಂಟ್ಕೋತಾ ಇಲ್ಲ. ನೋಡಿ ಈ ರೀತಿ ಈಸಿಯಾಗಿ ಎಣ್ಣೆಯಲ್ಲಿ ಬಿಡಬಹುದು. ನಾನು ಎಣ್ಣೆನ ಆಲ್ರೆಡಿ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟರಾಯಿತು. ನಾನು ತಗೊಂಡಿರೋ ಎಣ್ಣೆ ಬಂಡಿಯಲ್ಲಿ ಒಂದು ಸಲ 4 ಚಕ್ಲಿನ ಫ್ರೈ ಮಾಡ್ಕೋಬಹುದು. ಚಕ್ಲಿ ಎಣ್ಣೆಗೆ ಹಾಕುವಾಗ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ಎಣ್ಣೆ ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಗಾಗ್ಬಿಡುತ್ತೆ. ಹಾಕಿದ ತಕ್ಷಣ ಇದನ್ನು ಮಗಚ್ಲಿಕ್ಕೆ ಹೋಗ್ಬಿಡಿ. 1-2 ನಿಮಿಷ ಆದಮೇಲೆ ಇದನ್ನು ಮಗಚಾಕಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಗಾಗ್ಬಿಡುತ್ತೆ. ನೋಡಿ ಈ ರೀತಿ ಸರಿಯಾಗಿ ತಿರುಗಿಸ್ತಾ ಎರಡೂ ಕಡೆ ಚೆನ್ನಾಗಿ ಮಗಚಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಎರಡೂ ಕಡೆ ಒಂದೇ ಕಲರಲ್ಲಿ ಇರುತ್ತೆ, ಹಾಗೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ರಾಯಿತು. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ ತುಂಬಾ ರುಚಿಯಾದ ಗರ್ಗರಿಯಾದ ಅವಲಕ್ಕಿ ಚಕ್ಲಿ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಅವಲಕ್ಕಿ ಚಕ್ಲಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ? ನಂತರ ರವೆ ಚಕ್ಲಿನ ಹೇಗೆ ಮಾಡೋದಂತ ನೋಡೋಣ. ಕಡಲೆ ಹಿಟ್ಟು ಹುರುಗಡಲೆ ಏನು ಹಾಕದೇ ತುಂಬಾ ಈಸಿಯಾಗಿ ಈ ಚಕ್ಲಿನ ಮಾಡ್ಕೋಬಹುದು. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ 2 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪದ ಬದಲು ಬೆಣ್ಣೆ ಅಥವಾ ಎಣ್ಣೆನಾದರೂ ಯೂಸ್ ಮಾಡಬಹುದು. ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿಯೋ ನೀರಿಗೆ ರವೆನ ಸೇರಿಸ್ಕೋಬೇಕು.
ನೋಡಿ, ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರವೆನ ಹಾಕೋತಾ ಇದ್ದೀನಿ. ಚಿರುಟಿ ರವೆ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಚಿರುಟಿ ರವೆ ಇಲ್ಲ ಅಂತಂದರೆ ಮೀಡಿಯಂ ರವೆನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಸೇರಿಸ್ಕೋಬಹುದು. ಗಂಟಿಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನು ಇರಬಾರ್ದು. ರವೆ ನೀರೆಲ್ಲ ಹೀರ್ಕೊಂಡು ಈ ರೀತಿ ಸಾಫ್ಟ್ ಆಗಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು 1-2 ನಿಮಿಷ ಇದನ್ನು ಕೈಯಾಡಿಸ್ತಾ ಬೇಯಿಸ್ಕೋಬೇಕು. ಯಾವ ಕಪ್ಪಿನ ಅಳತೆಯಲ್ಲಿ ನೀರು ತಗೋತೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಅದರ ಅರ್ಧದಷ್ಟು ರವೆನ ಹಾಕೋಬೇಕು. ನೋಡಿ, ರವೆ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ. ನಾನು ಇವಾಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ರವೆನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ಅಕ್ಕಿಟ್ಟನ್ನು ಹಾಕೋತಾ ಇದ್ದೀನಿ. 1 ಕಪ್ ರವೆಗೆ 2 ಕಪ್ ಆಗುವಷ್ಟು ಅಕ್ಕಿಟ್ಟು ಹಾಕೋಬೇಕು. ಹಾಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಓಂ ಕಾಳನ್ನು ಹಾಕೋತಾ ಇದ್ದೀನಿ. ನಂತರ 2 ಚಮಚ ಆಗುವಷ್ಟು ಬಿಳಿ ಎಳ್ಳು, 1/2 ಚಮಚ ಅರಶಿನ ಪೌಡರ್, ಹಾಗೆ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾನು ನೀರು ಹಾಕ್ದೇ ಬೇಯಿಸ್ಕೊಂಡಿರೋ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಯಿಸ್ಕೊಂಡಿರೋ ರವೆ ಸ್ವಲ್ಪ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ನಾನು ನೀರು ಹಾಕ್ದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಬಿಸಿರು ನೀರನ್ನು ಹಿಟ್ಟಿಗೆ ಹಾಕಿ ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ತಣ್ಣೀರಲ್ಲಿ ಹಿಟ್ಟನ್ನು ಕಲಸ್ಕೋತಾ ಇಲ್ಲ, ತುಂಬ ಬಿಸಿ ಹಾಕಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿದರೆ ಸಾಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೋತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ಚಕ್ಲಿಗೆ ಹಿಟ್ಟನ್ನು ತುಂಬ ಗಟ್ಟಿನೂ ಕಲಸ್ಕೋಬಾರ್ದು, ತುಂಬ ತೆಳ್ಳಗೂ ಕಲಸ್ಕೋಬಾರ್ದು. ಗಟ್ಟಿ ಕಲಸ್ಕೊಂಡ್ರೆ ಚಕ್ಲಿ ಬಿಡುವಾಗ ತುಂಡಾಗ್ತಾ ಇರುತ್ತೆ. ಹಾಗೆ ಹಿಟ್ಟು ತೆಳ್ಳಗೆ ಮಾಡಿ ಕಲಸ್ಕೊಂಡ್ರೆ ಚಕ್ಲಿ ಮುಳ್ಳುಮುಳ್ಳಾಗಿ ಬರಲ್ಲ. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡಿ ಹಿಟ್ಟು ಕಲಸ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ಕಲಸ್ಕೊಂಡಾದ್ಮೇಲೆ 1-2 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚಕ್ಲಿ ಚೆನ್ನಾಗಿ ಬರಬೇಕಂದ್ರೆ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳೋದು ತುಂಬಾ ಮುಖ್ಯ. 2-3 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಇಷ್ಟು ಸಾಫ್ಟ್ ಆಗಿರಬೇಕು, ಹಿಟ್ಟು ಕೈಗೆ ಅಂಟ್ಕೋಬಾರ್ದು. ನೋಡಿ, ಈ ರೀತಿ ಇಷ್ಟು ಸಾಫ್ಟ್ ಆಗಿ ಕಲಸ್ಕೋಬೇಕು. ಹಿಟ್ಟು ರೆಡಿ ಆದಮೇಲೆ ನಾನಿಲ್ಲಿ ಚಕ್ಲಿ ಮೋಲ್ಡರ್ನ ತಗೊಂಡು ಅದರಲ್ಲಿ ಸ್ಟಾರ್ ಪ್ಲೇಟ್ನ ಹಾಕ್ತಾ ಇದ್ದೀನಿ. ಚಕ್ಲಿ ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಚಕ್ಲಿನ ಬಿಡಬಹುದು. ಚಕ್ಲಿ ಮೋಲ್ಡಿಗೆ ಎಣ್ಣೆ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಮೋಲ್ಡೊಳಗೆ ಹಿಟ್ಟನ್ನು ಹಾಕಿದ್ರಾಯ್ತು. ಚಕ್ಲಿ ಅಚ್ಚಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚಕ್ಲಿ ಅಚ್ಚನ್ನು ಕ್ಲೋಸ್ ಮಾಡಿದ್ರಾಯ್ತು. ನೋಡಿ, ಹಿಟ್ಟು ಹಾಕಿದ್ಮೇಲೆ ಈ ರೀತಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೊಂಡ್ರಾಯ್ತು. ನಾನಿಲ್ಲಿ ಪ್ಲೇಟ್ ಮೇಲೆ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಪ್ಲೇಟ್ ಬದಲು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟಲ್ಲೂ ಮಾಡ್ಕೋಬಹುದು. ನೋಡಿ, ಈ ರೀತಿ ಚಕ್ಲಿ ಅಚ್ಚನ್ನು ತಿರುಗಿಸ್ತಾ ಈಸಿಯಾಗಿ ಚಕ್ಲಿನ ಮಾಡ್ಕೋಬಹುದು. ನಿಮಗೆ ಎಷ್ಟು ರೌಂಡಲ್ಲಿ ಚಕ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ರೌಂಡಲ್ಲಿ ಚಕ್ಲಿನ ಮಾಡ್ಕೊಳ್ಳಿ. ನಾನಿಲ್ಲಿ 3-4 ರೌಂಡ್ ಆಗುವಷ್ಟು ಚಕ್ಲಿನ ಮಾಡ್ಕೊಂಡಿದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ಕಲಸ್ಕೋತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೋಡಿ, 1 ಚೂರು ಕಟ್ಟಾಗಲ್ಲ, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಮುಳ್ಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ, ಕೊನೆಗೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆಲಿ ಬಿಟ್ಟಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ಒಂದು ವೇಳೆ ನೀವು ಚಕ್ಲಿ ಮಾಡ್ತಿರುವಾಗ ಚಕ್ಲಿ ಕಟ್ಟಾಗ್ತಾ ಇದೆ, ಚಕ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಂದರೆ, ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೊಳ್ಳಿ, ಅವಾಗ ಸರಿಯಾಗತ್ತೆ. ನೋಡಿ, ಈ ರೀತಿ ಯಾರು ಬೇಕಾದರೂ ಈಸಿಯಾಗಿ ಚಕ್ಲಿನ ಮಾಡ್ಕೋಬಹುದು, ತುಂಬಾ ಸುಲಭ. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಿಡಿ. ಸ್ವಲ್ಪ ಸ್ವಲ್ಪ ಚಕ್ಲಿನ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ನೀವು ಜಾಸ್ತಿ ಹೊತ್ತು ಗಾಳಿಗೆ ಇಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಹಾಗೆ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಕೂಡ ಒಂದು ಬಟ್ಟೆಯಲ್ಲಿ ಮುಚ್ಚಿಡಬೇಕು, ಗಾಳಿಗೆ ಓಪನ್ ಮಾಡಿಡಬಾರ್ದು. ನೋಡಿ, ಈ ರೀತಿ ಚಕ್ಲಿನ ಮಾಡ್ಕೊಂಡಾದ್ಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಕೈಗೆ 1 ಚೂರು ಅಂಟ್ಕೊಳ್ಳಲ್ಲ, ಈಸಿಯಾಗಿ ತೆಗಿಬಹುದು. ಕೈಯಲ್ಲಿ ಬೇಡ ಅಂತಂದರೆ ನೋಡಿ, ಈ ರೀತಿ ಈಸಿಯಾಗಿ ಕೂಡ ಎಣ್ಣೆಯಲ್ಲಿ ಬಿಡಬಹುದು. ನಾನು ಎಣ್ಣೆನ ಆಲ್ರೆಡಿ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟರಾಯಿತು. ಎಣ್ಣೆನ ಜಾಸ್ತಿ ಕಾಯಿಸಿ ಹಾಕಿದರೆ ಹಾಕಿದ ತಕ್ಷಣ ಕಪ್ಪಗಾಗುತ್ತೆ, ಹಾಗಾಗಿ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ನಾನು ತಗೊಂಡಿರೋ ಎಣ್ಣೆ ಬಂಡಿಯಲ್ಲಿ ಕೇವಲ 3 ಚಕ್ಲಿನ ಹಾಕಿ ಫ್ರೈ ಮಾಡ್ಕೋಬಹುದು. ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹಾಗೆ ಹಾಕಿದ ತಕ್ಷಣ ಇದನ್ನು ಮಗಚ್ಲಿಕ್ಕೆ ಹೋಗಬಾರ್ದು, 1-2 ನಿಮಿಷ ಆದಮೇಲೆ ಇದನ್ನು ಮಗಚ್ಕೋಬೇಕು. ನೋಡಿ, ಈ ರೀತಿ ತಿರುಗಿಸ್ತಾನೆ, 2 ಕಡೆ ಚೆನ್ನಾಗಿ ಮಗಚಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಎಲ್ಲ ಕಡೆ ಒಂದೇ ಕಲರ್ಲಿರುತ್ತೆ, ಹಾಗೆ ಸರಿಯಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ನೋಡಿ, ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ.
ಗರ್ಗರಿಯಾಗಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟಾದರೆ ಸಾಕಾಗುತ್ತೆ. ನಾನು ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಚಕ್ಲಿನ ತುಂಬ ಹೊತ್ತು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರು ಗಟ್ಟಿಯಾಗುತ್ತೆ. ಸ್ವಲ್ಪ ಬಬಲ್ಸ್ ಕಡಿಮೆ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಗರ್ಗರಿಯಾದ ರವೆ ಚಕ್ಲಿ ರೆಡಿಯಾಗಿದೆ. ಹುರುಗಡ್ಲೆ ಕಡಲೆ ಹಿಟ್ಟು ಹಾಕದೆ ಕೇವಲ 10-15 ನಿಮಿಷದಲ್ಲಿ ಈ ಚಕ್ಲಿನ ಮಾಡ್ಕೋಬಹುದು. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ, ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ರವೆಯಿಂದ ಚಕ್ಲಿನ ಮಾಡ್ಕೋಬಹುದಂತ. ರವೆ ಚಕ್ಲಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ, ನಂತರ ಹೆಸರುಬೇಳೆ ಚಕ್ಲಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹೆಸರುಬೇಳೆನ ಬೇಯಿಸ್ಕೋಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರುಬೇಳೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಬೇಯಿಸ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. 2-3 ಸಲ ಚೆನ್ನಾಗಿ ಹೆಸರುಬೇಳೆನ ವಾಶ್ ಮಾಡ್ಕೊಂಡಾದಮೇಲೆ ನಂತರ ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಹೆಸರುಬೇಳೆಗೆ 3 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ನಂತರ ಮುಚ್ಚಳನ ಮುಚ್ಚಿ ಸ್ಟೋವ್ ಮೇಲೆ ಇಟ್ಟು 2-3 ವಿಸಿಲ್ ಆಗೋ ತನಕ ಬೇಯಿಸ್ಕೊಳ್ಳಿ. ನಂತರ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನಂತರ ಇದಕ್ಕೆ 2-3 ಚಮಚ ಆಗುವಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ. ಬೆಣ್ಣೆ ಕರಗಿದ ಮೇಲೆ 1/4 ಕಪ್ ಆಗುವಷ್ಟು ರವಾನ ಹಾಕೋತಾ ಇದ್ದೀನಿ. ಚಕ್ಲಿಗೆ ಈ ರೀತಿ ಸ್ವಲ್ಪ ರವ ಹಾಕೋದ್ರಿಂದ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಗಂಟು ಆಗದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ನೀರನ್ನೆಲ್ಲ ಹೀರ್ಕೊಂಡು ಸಾಫ್ಟ್ ಆಗಬೇಕು. ನೀರೆಲ್ಲ ಕಡಿಮೆ ಆಗಿ ಗಟ್ಟಿಯಾಗೋ ತನಕ ಇದನ್ನು ಬೇಯಿಸ್ಕೊಳ್ಳಿ. ಬೆಣ್ಣೆನ ಇವಾಗಲೇ ಹಾಕೋಬೇಕಂತಿಲ್ಲ, ಆಮೇಲೆ ಬಿಸಿ ಮಾಡಿ ಹಿಟ್ಟಿಗೂ ಸಹ ಸೇರಿಸ್ಕೋಬಹುದು. ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆ ಅಥವಾ ತುಪ್ಪನ್ನು ಕೂಡ ಹಾಕೋಬಹುದು. ನೋಡಿ, ಈ ರೀತಿ ರವೆ ನೀರನ್ನೆಲ್ಲ ಹೀರ್ಕೊಂಡು ತಪ್ಪಾಗೋ ತನಕ ಇದನ್ನು ಬೇಯಿಸ್ಕೊಂಡು ಸ್ಟೋವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ಕುಕ್ಕರ್ ವಿಸಿಲ್ ಆಗಿ ಪ್ರೆಷರಲ್ಲಿ ಹೋದ್ಮೇಲೆ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ಬೇಳೆನ ಈ ರೀತಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇದು ಚೆನ್ನಾಗಿ ತಣದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಆಗಿ ರುಬ್ಕೋಬೇಕು. ಬೇಳೆನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ರುಬ್ಬುವಾಗ ನೀರು ಹಾಕದೆ ಹಾಗೇ ರುಬ್ಕೋಬೇಕು. ನೀರು ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ. ಗಟ್ಟಿಯಾಗಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಹೆಸರು ಬೇಳೆನೆಲ್ಲ ರುಬ್ಕೊಂಡಾದಮೇಲೆ ರವೆ ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಚಕ್ಲಿನೂ ಸಾಫ್ಟಾಗಿ ಬರಲಿಕ್ಕೆ ಸ್ವಲ್ಪ ಹುರುಗಡಲೆನ ಹಾಕೋತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಹುರುಗಡಲೆನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಹುರುಗಡಲೆನ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇದನ್ನೊಂದು ಅಗಲವಾದ ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರೋ ರವೆ ಹಾಗೂ ರುಬ್ಬಿಟ್ಕೊಂಡಿರೋ ಹೆಸರು ಬೇಳೆ ಇತ್ತಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ ಖಾರಕ್ಕೆ 1/2 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹೆಚ್ಚು ಕಮ್ಮಿ ಹಾಕೋಬಹುದು. ನಂತರ 4 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಓಂಕಾಳು, 1/2 ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನಂತರ 1/4 ಚಮಚ ಆಗುವಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಚಕ್ಲಿಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇದೆಲ್ಲವನ್ನು ಹಾಕಿದ ಮೇಲೆ ಕೊನೆಗೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ಹೆಸರು ಬೇಳೆಗೆ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಗಟ್ಟಿನೂ ಬರಲ್ಲ, ಸಾಫ್ಟಾಗಿ ಬರುತ್ತೆ. ಇದೆಲ್ಲವನ್ನು ಹಾಕಿದ ಮೇಲೆ ಮೊದಲಿಗೆ ನೀರು ಹಾಕದೆ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ಬೇಕಿದ್ರೆ ಆಮೇಲೆ ನೀರು ಹಾಕೋಬಹುದು. ಮೊದಲೇ ನೀರು ಹಾಕಿದರೆ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಬೇಳೆನ ರುಬ್ಬಿ ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಒಂದು ವೇಳೆ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕಿ ಹಿಟ್ಟು ಕಲಸ್ಕೊಂಡಿಲ್ಲ. ನೋಡಿ, ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ಕಲಸ್ಕೋಬೇಕು. ತುಂಬ ಗಟ್ಟಿನೂ ಕಲಸ್ಕೋಬಾರ್ದು, ತೆಳ್ಳಗೂ ಕೂಡ ಕಲಸ್ಕೋಬಾರ್ದು. ಹಿಟ್ಟು ಗಟ್ಟಿ ಆದರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ. ಹಾಗೆ ಹಿಟ್ಟು ತೆಳ್ಳಗಾದರೂ ಕೂಡ ಮುಳು ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಚಕ್ಲಿಗೆ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಗಾಳಿಗೆ ಹಿಟ್ಟು ಗಟ್ಟಿಯಾಗಬಾರ್ದು ಅಂತ ಇದನ್ನು ಮುಚ್ಚಿ ಹಾಗೆ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ಚಕ್ಲಿ ಮಾಡಲಿಕ್ಕೆ ನಾನಿಲ್ಲಿ ಸ್ಟಾರ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಪ್ಲೇಟನ್ನು ಚಕ್ಲಿ ಮೋಲ್ಡಿಗೆ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಮೋಲ್ಡೊಳಗೆ ಹಾಕೋಬೇಕು. ಚಕ್ಲಿ ಮೋಲ್ಡಿಗೆ ಹಿಡಿಯುವಷ್ಟು ಹಿಟ್ಟನ್ನು ಹಾಕಿ ಮೋಲ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ನಾನು ಆಲ್ರೆಡಿ ಸಾಂಪ್ರದಾಯಿಕವಾಗಿ ಚಕ್ಲಿನ ಹೇಗೆ ಮಾಡೋದು ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ನೋಡಿ, ಹಿಟ್ಟು ಹಾಕಿದ ಮೇಲೆ ಮೋಲ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಉಳಿದ ಹಿಟ್ಟನ್ನು ಗಾಳಿಗೆ ಗಟ್ಟಿಯಾಗಬಾರ್ದು ಅಂತ ಮುಚ್ಚಿಡ್ತಾ ಇದ್ದೀನಿ. ನಂತರ ನೋಡಿ, ಈ ರೀತಿ ಪ್ಲೇಟ್ ಮೇಲೆ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಪ್ಲೇಟ್ ಮೇಲೆ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿ ಬಿಡುವಾಗ ಈಸಿ ಆಗುತ್ತೆ. ಪ್ಲೇಟ್ ಬದಲು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬಹುದು. ನೋಡಿ, ಒಂದು ಚೂರು ಕಟ್ಟಾಗದೆ ಎಷ್ಟು ಚೆನ್ನಾಗಿ ಮುಳು ಶೇಪಲ್ಲಿ ಬರ್ತಾ ಇದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ನಾವು ಚಕ್ಲಿನ ಮಾಡ್ಕೋಬಹುದು.
ನಾನಿಲ್ಲಿ 3 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ರೌಂಡಲ್ಲೂ ಕೂಡ ಚಕ್ಲಿನ ಮಾಡ್ಕೋಬಹುದು. ಒಂದು ವೇಳೆ ಚಕ್ಲಿ ಮಾಡುವಾಗ ಪದೇ ಪದೇ ಕಟ್ಟಾಗ್ತಾ ಇದೆ ಅಂದರೆ ಹಿಟ್ಟು ಗಟ್ಟಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ಕಲಸ್ಕೊಂಡು ಆಮೇಲೆ ಇದೇ ರೀತಿ ಚಕ್ಲಿ ಮಾಡ್ಕೊಂಡ್ರೆ ಆಯಿತು. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಗಟ್ಟಿಯಾಗಿಬಿಡತ್ತೆ. ಸ್ವಲ್ಪನೇ ಚಕ್ಲಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪ್ಲೇಟ್ನ ಎತ್ಕೊಂಡು ಈಸಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ಒಂದೊಂದಾಗಿ ಚಕ್ಲಿನ ಎಣ್ಣೆಲಿ ಬಿಟ್ಟರೆ ಆಯಿತು. ನಾನು ತೊಗೊಂಡಿರೋ ಎಣ್ಣೆ ಬಂಡಿಯಲ್ಲಿ 5-6 ಆಗುವಷ್ಟು ಚಕ್ಲಿನ ಒಂದೇ ಸಲ ಫ್ರೈ ಮಾಡ್ಕೋಬಹುದು. ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಗಾಗ್ಬಿಡತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ. ಹಾಕಿದ ತಕ್ಷಣ ಮಗಚ್ಲಿಕ್ಕೆ ಹೋಗಬೇಡಿ, 1 ನಿಮಿಷ ಹಾಗೆ ಬಿಡಿ, ಚೆನ್ನಾಗಿ ಸೆಟ್ ಆಗಲಿ. ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಗಚಾಗ್ತಾ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಲಿ. ಅದು ಅಲ್ಲದೆ ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇದಾಗಿದೆ, ಇದನ್ನು ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದ ಚಕ್ಲಿನೆಲ್ಲ ಮಾಡ್ಕೊಂಡ್ರೆ ಆಯಿತು. ನೋಡಿ, ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತಿನ್ನಲಿಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬಾ ಗರ್ಗರಿಯಾದ ಹೆಸರುಬೇಳೆ ಚಕ್ಲಿ ರೆಡಿ ಆಗಿದೆ. ಈ ವಿಧಾನದಲ್ಲಿ ಒಂದ್ಸಲ ಚಕ್ಲಿನ ಮಾಡಿ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಂತರ ತೆಂಗಿನಕಾಯಿ ಹಾಲನ್ನು ಬಳಸಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಚಕ್ಲಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು 1/4 kg ಇದೆ. ದೋಸೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ, ನೀವು ರೇಷನ್ ಅಕ್ಕಿನಾದರೂ ಯೂಸ್ ಮಾಡಬಹುದು. ಅಕ್ಕಿನ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ 1/4 kg ಅಕ್ಕಿಯಲ್ಲಿ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ 2-3 ಸಲ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಿಕೊಂಡು ಸ್ಟ್ರೈನರ್ಗೆ ಹಾಕಿ ನೀರನ್ನೆಲ್ಲ ಸೋಸ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಡ್ರೈ ಆದಮೇಲೆ ಇದನ್ನು ಒಂದು ಬಟ್ಟೆಗೆ ಹಾಕಿ ಒಣಸ್ಕೋಬೇಕು. ನಾನಿದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕಿ ತೆಳ್ಳಗೆ ಈ ರೀತಿ ಹರಡಿ ಫ್ಯಾನ್ ಗಾಳಿಗೆ ರಾತ್ರಿಯೆಲ್ಲ ಇದನ್ನು ಹೀಗೆ ಇಟ್ಟು ಒಣಗಿಸ್ಕೋತಾ ಇದ್ದೀನಿ. ಬಿಸಿಲಿದ್ರೆ ಬಿಸಿಲಲ್ಲೂ ಕೂಡ ಅಕ್ಕಿನ ಚೆನ್ನಾಗಿ ಒಣಗಿಸ್ಕೋಬಹುದು. ಬಿಸಿಲು ಇಲ್ಲದೆ ಇರೋದ್ರಿಂದ ನಾನು ಫ್ಯಾನ್ ಗಾಳಿಗೆ ಒಣಗಿಸ್ಕೋತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇವಾಗ ತೋರಿಸ್ತಾ ಇದ್ದೀನಿ, ಅಕ್ಕಿ ಚೆನ್ನಾಗಿ ಒಣಗಿದೆ. ನೀವು ಬಿಸಿಲಿಗೆ ಹಾಕಬೇಕಂತಿಲ್ಲ, ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಫ್ಯಾನ್ ಕೆಳಗಡೆ ಒಣಗಿಸಿದ್ರೆ ಚೆನ್ನಾಗಿ ಒಣಗಿಬಿಡುತ್ತೆ. ನೋಡಿ, ಕೈಗೆ ಒಂಚೂರು ತೇವಾಂಶ ಅಂಟ್ಕೋತಾ ಇಲ್ಲ, ಚೆನ್ನಾಗಿ ಡ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಅಕ್ಕಿನೆಲ್ಲ ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಹುರ್ಕೋಬೇಡಿ, ಅಕ್ಕಿ ಕಪ್ಪಗಾಗ್ಬಿಡುತ್ತೆ. ಅಕ್ಕಿನ ತುಂಬ ಹೊತ್ತು ಹುರಿಯೋದು ಬೇಡ, 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಅಕ್ಕಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ 1 ಕಪ್ ಆಗುವಷ್ಟು ಉದ್ದಿನಕಾಳನ್ನು ತೊಗೊಂಡಿದ್ದೀನಿ. ಉದ್ದಿನಕಾಳು ಬದಲು ಉದ್ದಿನಬೇಳೆನಾದರೂ ಯೂಸ್ ಮಾಡಬಹುದು. ನಾನಿಲ್ಲಿ 1/4 kg ಅಕ್ಕಿಗೆ 200 ಗ್ರಾಮ್ ಆಗುವಷ್ಟು ಉದ್ದಿನಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಉದ್ದು ಹುರಿದಿರೋ ಘಮ ಬರೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು. ನೋಡಿ, ಇದಾಗಿದೆ, ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಹುರುಗಡಲೆನ ಹಾಕೋತಾ ಇದ್ದೀನಿ. ಇದು ಕೂಡ 200 ಗ್ರಾಮ್ ಅಷ್ಟಿದೆ. ಹುರುಗಡಲೆನ ಜಾಸ್ತಿ ಹುರಿಯೋದು ಬೇಡ, 1-2 ನಿಮಿಷ ಸ್ವಲ್ಪ ಬಿಸಿಯಾಗೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಇದಾಗಿದೆ, ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ 1/2 ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಹೆಸರುಬೇಳೆ 50 ಗ್ರಾಮ್ ಅಷ್ಟಿದೆ. ಇದನ್ನು ಸಹ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹೆಸರುಬೇಳೆ ಸ್ವಲ್ಪ ಕೆಂಪಗಾಗಿ ಹುರಿದಿರೋ ಘಮ ಬರೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು. ನೋಡಿ, ಇದಾಗಿದೆ, ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/2 ಚಮಚ ಅಜ್ವಾಯಿನ್ ಅಂದರೆ ಓಂ ಕಾಳು, ಹಾಗೆ 1 ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಹುರ್ಕೋಬೇಕು, ಜಾಸ್ತಿ ಹುರ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಇದಾಗಿದೆ, ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಎಲ್ಲವನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1/4 kg ಅಕ್ಕಿಗೆ 200 ಗ್ರಾಮ್ ಉದ್ದು, 200 ಗ್ರಾಮ್ ಹುರುಗಡಲೆ, 50 ಗ್ರಾಮ್ ಹೆಸರುಬೇಳೆ, 1/2 ಚಮಚ ಓಂ ಕಾಳು, 1 ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಇವಾಗ ಹಿಟ್ಟು ಮಾಡ್ಕೋಬೇಕು. ನೀವು ಮಿಲ್ಲಿಗಾದರೂ ಕೊಟ್ಟು ಹಿಟ್ಟು ಮಾಡ್ಕೋಬಹುದು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ನುಣ್ಣಗೆ ಪೌಡ್ರ್ ಥರ ಪುಡಿ ಆಗಬೇಕು. ನೋಡಿ, ಎಲ್ಲವನ್ನು ಪುಡಿ ಮಾಡಿಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು.
ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಸಾಣಿಸ್ಕೋಬೇಕು. ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಪೀಸ್ ಎಲ್ಲ ಇರುತ್ತೆ, ಇದನ್ನು ಚೆನ್ನಾಗಿ ಸಾಣಿಸ್ಕೋಬೇಕು. ಈ ರೀತಿ ಸಾಣಿಸ್ಕೊಳ್ಳೋದ್ರಿಂದ ಚಕ್ಲಿ ಗಟ್ಟಿ ಆಗಲ್ಲ, ಸಾಫ್ಟ್ ಆಗಿ ಗರ್ಗರಿ ಆಗಿ ಬರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಎಲ್ಲ ಹಿಟ್ಟನ್ನು ಸಾಣಿಸ್ಕೊಂಡಿದ್ದೀನಿ. ಇದನ್ನು ಸಪ್ರೇಟ್ ಆಗಿಟ್ಟು ಎಲ್ಲ ಸಾಣಿಸ್ಕೊಂಡಾದ್ಮೇಲೆ ಇದನ್ನೆಲ್ಲ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈ ರೀತಿ ತರಿತರಿ ಆಗಿದ್ರೆ ಚಕ್ಲಿ ಗಟ್ಟಿ ಆಗತ್ತೆ, ಅದು ಅಲ್ಲದೆ ಮಾಡುವಾಗ ತುಂಡಾಗ್ತಾ ಇರುತ್ತೆ. ಇದನ್ನು ನುಣ್ಣಗೆ ಪೌಡರ್ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಸಾಣಿಸ್ಕೋಬೇಕು. ನೋಡಿ, ಈ ರೀತಿ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೀವು ಮಿಲ್ಲಲ್ಲಿ ಹಿಟ್ಟು ಮಾಡಿಕೊಂಡು ಕೂಡ ಇದೇ ರೀತಿ ಸಾಣಿಸ್ಕೋಬೇಕು. ನೋಡಿ, ಚಕ್ಲಿ ಹಿಟ್ಟು ರೆಡಿ ಆಗಿದೆ. ಈ ರೀತಿ ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಎಷ್ಟು ದಿನ ಬೇಕಾದರೂ ಇಡಬಹುದು. ಹಾಗೆ ಯಾವಾಗ ಬೇಕೋ ಆವಾಗ ನಾವು ಈಸಿಯಾಗಿ ಚಕ್ಲಿನ ಮಾಡಿ ತಿನ್ನಬಹುದು. ನೆಕ್ಸ್ಟ್ ನಾನಿಲ್ಲಿ ಕಲರ್ಗೋಸ್ಕರ 1/4 ಚಮಚ ಅರಶಿನ ಪೌಡರ್ ಹಾಗೆ 3-4 ಚಮಚ ಆಗುವಷ್ಟು ಬಿಳಿಯೆಳ್ಳನ್ನು ಹಾಕುತ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕುತ್ತಾ ಇದ್ದೀನಿ. ಹಾಲನ್ನು ಕುದಿಸ್ಕೋಬೇಕು. ಹಾಲು ಸ್ವಲ್ಪ ಕುದಿ ಬಂದಮೇಲೆ ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮೀಡಿಯಂ ರವೆನ ಹಾಕೋತಾ ಇದ್ದೀನಿ. ಮೀಡಿಯಂ ರವೆ ಬದಲು ಚಿರುಟಿ ರವೆನಾದರೂ ಯೂಸ್ ಮಾಡಬಹುದು. ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಕಾಯಿ ಹಾಲು ಹಿರ್ಕೊಂಡು ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಸಾಫ್ಟ್ ಆಗಬೇಕು. ಚಕ್ಲಿಗೆ ಈ ರೀತಿ ಸ್ವಲ್ಪ ರವೆನ ಹಾಕೋದ್ರಿಂದ ಚಕ್ಲಿ ಎಷ್ಟು ದಿನ ಇದ್ದರೂ ಮೆತ್ತಗಾಗಲ್ಲ, ಗರ್ಗರಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ಇದನ್ನು ಹಿಟ್ಟಿಗೆ ಹಾಕೋತಾ ಇದ್ದೀನಿ. ನಂತರ 1/4 ಕಪ್ ಆಗುವಷ್ಟು ಬೆಣ್ಣೆನ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಬೆಣ್ಣೆ ಬದಲು ತುಪ್ಪನಾದರೂ ಹಾಕೋಬಹುದು. ಬೆಣ್ಣೆ ಹಾಕೋದ್ರಿಂದ ಚಕ್ಲಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಬಿಸಿ ಇರೋದ್ರಿಂದ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮ್ಮ ಹತ್ರ ಬೆಣ್ಣೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆನೂ ಸಹ ಬಿಸಿ ಮಾಡಿ ಹಾಕೋಬಹುದು. ಇದೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಬೆರಿಬೇಕು. ನೋಡಿ, ಈ ರೀತಿ ಮುಷ್ಟಿ ಕಟ್ಟಿದಾಗ ಇದು ಶೇಪ್ ಬರಬೇಕು. ಅಷ್ಟು ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಒಂದು ವೇಳೆ ಈ ರೀತಿ ಮುಷ್ಟಿ ಕಟ್ಟಿದಾಗ ಶೇಪ್ ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ ಹಿಟ್ಟು ಕಲಸ್ಕೊಳ್ಳಿಕ್ಕೆ ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲಲ್ಲಿ ಹಿಟ್ಟು ಕಲಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನಾನಿಲ್ಲಿ 1 ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದಿಟ್ಕೊಂಡಿದ್ದೆ. ಚೂರುಚೂರು ಹಾಲು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಚಕ್ಲಿಗೆ ಹಿಟ್ಟು ಸರಿಯಾಗಿ ಕಲಸ್ಕೊಳ್ಳೋದು ತುಂಬಾ ಮುಖ್ಯ. ಹಿಟ್ಟು ಗಟ್ಟಿಯಾದರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ, ಹಾಗೆ ಹಿಟ್ಟು ತೆಳ್ಳಗಾದರೆ ಮುಳ್ಳು ಶೇಪ್ ಸರಿಯಾಗಿ ಬರಲ್ಲ. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು, ತುಂಬ ಗಟ್ಟಿ ಮಾಡಿ ಕಲಸ್ಕೋಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಚಕ್ಲಿ ಹೆಚ್ಚಿಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಚಕ್ಲಿನ ಬಿಡಬಹುದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಚಕ್ಲಿನ ಮಾಡ್ತಾ ಇರೋದ್ರಿಂದ ಒಂದು ಬಟ್ಟೆಯಲ್ಲಿ ಹಿಟ್ಟನ್ನೆಲ್ಲ ಮುಚ್ಚಿಡ್ತಾ ಇದ್ದೀನಿ, ಗಾಳಿಗೆ ಗಟ್ಟಿಯಾಗಬಾರ್ದು ಅಂತ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹಚ್ಚಿಗೆ ತುಂಬಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚಕ್ಲಿ ಹಚ್ಚನ್ನು ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಹಿಟ್ಟನ್ನು ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ. ನಾನಿಲ್ಲಿ ಪ್ಲೇಟ್ ಮೇಲೆ ಚಕ್ಲಿನ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಮಾಡ್ಕೋಬಹುದು. ನೋಡಿ, ಈ ರೀತಿ ಚಕ್ಲಿ ಹೆಚ್ಚನ್ನು ನಿಧಾನಕ್ಕೆ ತಿರುಗಿಸ್ತಾ ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ 3-4 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು 2 ರೌಂಡ್ ಅಥವಾ 3 ರೌಂಡಲ್ಲೂ ಮಾಡ್ಕೋಬಹುದು. ನೋಡಿ, ಈ ರೀತಿ ತಿರುಗಿಸ್ತಾ ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ನೋಡಿ, 1 ಚೂರು ಕಟ್ಟಾಗದೆ ಎಷ್ಟು ಚೆನ್ನಾಗಿ ಮುಳ್ಳು ಶೇಪಲ್ಲಿ ಬರ್ತಾ ಇದೆ ಅಂತ. ಎಲ್ಲ ಚಕ್ಲಿನೂ ಒಂದೇ ಸಲ ಮಾಡಿಟ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಚಕ್ಲಿನ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಕೊನೆಗೆ ನೋಡಿ, ಈ ರೀತಿ ಚಕ್ಲಿನ ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡತ್ತೆ. ಈ ರೀತಿ ಪ್ಲೇಟಲ್ಲಿ ಚಕ್ಲಿನ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಎಣ್ಣೆಲಿ ಬಿಡ್ಬೋದು. ಪ್ಲೇಟ್ನ ಎತ್ಕೊಂಡು ಒಂದೊಂದಾಗಿ ಎಣ್ಣೆಲಿ ಬಿಟ್ಟರಾಯಿತು. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟರಾಯಿತು. ಎಣ್ಣೆನ ಜಾಸ್ತಿ ಕಾಯಿಸಿ ಹಾಕಿದರೆ ಹಾಕಿದ ತಕ್ಷಣ ಕಪ್ಪಗಾಗ್ಬಿಡುತ್ತೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ಮಗ್ಚಾಕ್ಲಿಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ಇದನ್ನು ಮಗ್ಚಾಕಿ ಎರಡು ಕಡೆ ಈ ರೀತಿ ತಿರುಗಿಸ್ತಾನೆ ಫ್ರೈ ಮಾಡ್ಕೋಬೇಕು. ಎಲ್ಲ ಕಡೆ ಈ ರೀತಿ ಹೊಂಬಣ್ಣ ಬರೋ ತನಕ ಮಗ್ಚಾಕಿ ಫ್ರೈ ಮಾಡ್ಕೋಬೇಕು. ಚಕ್ಲಿನ ಜಾಸ್ತಿ ಫ್ರೈ ಮಾಡಿದರೂ ಗಟ್ಟಿ ಆಗುತ್ತೆ, ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡಿ, ಚಕ್ಲಿ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಕಾಯಿ ಹಾಲು, ಬೇಳೆ, ಬೆಣ್ಣೆ ಎಲ್ಲ ಹಾಕಿ ಮಾಡಿರೋದ್ರಿಂದ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ತೆಂಗಿನಕಾಯಿ ಹಾಲನ್ನು ಬಳಸಿ ಯಾವ ರೀತಿ ಚಕ್ಲಿ ಮಾಡೋದಂತ ನೋಡಿದ್ರಲ್ವಾ? ನಂತರ ಬೆಣ್ಣೆ ಮುರುಕು ಹೇಗೆ ಮಾಡೋದಂತ ನೋಡೋಣ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ, ಯಾವ ರೀತಿ ಮಾಡೋದಂತ ನೋಡೋಣ.
ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಬದಲು ಉದ್ದಿನಕಾಳನ್ನಾದರೂ ಹಾಕೋಬಹುದು. ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಎರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ವಾಶ್ ಮಾಡಿಕೊಂಡಾದ್ಮೇಲೆ ಉದ್ದಿನಬೇಳೆ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಕಪ್ ಉದ್ದಿನಬೇಳೆಗೆ ಎರಡು ಕಪ್ ಆಗುವಷ್ಟು ನೀರು ಹಾಕೋಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿ 3-4 ವಿಸಿಲ್ ಆಗೋ ತನಕ ಬೇಯಿಸ್ಕೋಬೇಕು. ಸ್ಟೋವ್ ಮೇಲೆ ಕುಕ್ಕರ್ನ ಇಟ್ಟು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಉದ್ದಿನಬೇಳೆ ಸಾಫ್ಟಾಗಿ ಬೇಯಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಉದ್ದಿನಬೇಳೆನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕಾಗತ್ತೆ. ಬಿಸಿರುವಾಗ ಹಾಕಿದರೆ ಮಿಕ್ಸಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತಣಿಸ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀರು ಹಾಕದೆ ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು. ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ತೆಳ್ಳಗಾಗ್ಬಿಡತ್ತೆ. ಇದನ್ನು ಇವಾಗ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನಾದರೂ ಹಾಕೋಬಹುದು, ಅಥವಾ ಮನೇಲೇ ಮಾಡಿರೋ ಅಕ್ಕಿ ಹಿಟ್ಟನ್ನಾದರೂ ಹಾಕೋಬಹುದು. ನಂತರ 1/2 ಚಮಚ ಆಗುವಷ್ಟು ಓಂಕಾಳನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗು ಪುಡಿನ ಹಾಕೋತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ 1 ಚಮಚ ಆಗುವಷ್ಟು ಕಾಳುಮೆಣಸು ಪೌಡರನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಂತರ 3 ಚಮಚ ಆಗುವಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆನ ಕರಗಿಸಿ ಕೂಡ ಹಾಕೋಬಹುದು. ಬೆಣ್ಣೆ ಬದಲು ತುಪ್ಪ, ಎಣ್ಣೆ ಏನಾದರೂ ಯೂಸ್ ಮಾಡಬಹುದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಉದ್ದಿನಬೇಳೆ ಬೇಡ ಅಂತ ಅಂದರೆ ಉದ್ದಿನಬೇಳೆ ಬದಲು ಹೆಸರುಬೇಳೆನಾದರೂ ಯೂಸ್ ಮಾಡಬಹುದು, ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನೀರು ಹಾಕದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮುಂಚಿನ ನೀರು ಹಾಕಿ ಕಲಸಿದ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಹಿಟ್ಟು ಗಟ್ಟಿ ಆಯಿತು ಅಂದರೆ ಬೇಕಿದ್ರೆ ಆಮೇಲೆ ನೀರು ಸೇರಿಸ್ಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮುರುಕು ಸ್ವಲ್ಪ ಖಾರ ಬೇಕು ಅನಿಸಿದರೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕೋಬಹುದು. ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ, ಚಿಲ್ಲಿ ಪೌಡರ್ ಬದಲು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟು ತುಂಬ ಗಟ್ಟಿನೂ ಕಲಸ್ಕೋಬಾರ್ದು, ತೆಳ್ಳಗೂ ಕೂಡ ಕಲಸ್ಕೋಬಾರ್ದು. ಚಕ್ಲಿಗೆಲ್ಲ ಹೇಗೆ ಹಿಟ್ಟು ಕಲಸ್ಕೋತೀವಲ್ಲ ಅದೇ ರೀತಿ ಕಲಸ್ಕೊಂಡ್ರೆ ಆಯಿತು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟು ಕಲಸ್ಕೋಬೇಕು, ಮುರುಕು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮತ್ತೆ ನೀರು ಹಾಕ್ಕೊಂಡು ಕಲಸ್ಕೊಂಡಿಲ್ಲ, ಉದ್ದಿನಬೇಳೆ ರುಬ್ಕೊಂಡಿದ್ನಲ್ಲ ಅದರಲ್ಲೇ ಹಿಟ್ಟು ಕಲಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು. ನಂತರ ಹಿಟ್ಟು ಗಟ್ಟಿಯಾಗಬಾರ್ದು ಅಂತ ಸ್ವಲ್ಪ ಒದ್ದೆಯಾಗಿರೋ ಬಟ್ಟೆನ ಇದ್ರ ಮೇಲೆ ಮುಚ್ತಾ ಇದ್ದೀನಿ. ನಂತರ ಈ ರೀತಿ ಮುರುಕು ಮಾಡೋ ಪ್ಲೇಟ್ನ ತಗೊಂಡು ಚಕ್ಲಿ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಹಾಗೆ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮೋಲ್ಡ್ಗೆ ಹಾಕೋಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನ ಹಾಕೊಳ್ಳಿ. ಸ್ವಲ್ಪ ಹಿಟ್ಟನ್ನ ತೊಗೊಂಡು ನೋಡಿ, ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಹಿಟ್ಟನ್ನ ಒಳಗಡೆ ತುಂಬಬೇಕು. ನೋಡಿ, ಈ ರೀತಿ ಹಿಟ್ಟನ್ನ ಹಾಕ್ಕೊಂಡಾದ್ಮೇಲೆ ಮೋಲ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಉಳಿದಿರೋ ಹಿಟ್ಟನ್ನು ಕೂಡ ಅದೇ ಬಟ್ಟೆಯಿಂದ ಮುಚ್ಚಿಡಬೇಕು. ಹಾಗೆ ಗಾಳಿಗೆ ಓಪನ್ ಮಾಡಿಟ್ಟರೆ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ. ನೋಡಿ, ಮೋಲ್ಡ್ ಕ್ಲೋಸ್ ಮಾಡ್ಕೊಂಡಾಗಿದೆ. ನಾನಿಲ್ಲಿ ತುಪ್ಪದ ಕವರನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಮುರುಕುನ ಮಾಡ್ಕೋತಾ ಇದ್ದೀನಿ. ನಂತರ ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾನೆ ಮುರುಕುನ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಹೋಲಿರೋ ಪ್ಲೇಟ್ನ ತೊಗೊಂಡಿರೋದ್ರಿಂದ ಒಂದೇ ರೌಂಡಲ್ಲಿ ಮಾಡ್ಕೋತಾ ಇದ್ದೀನಿ. ತುಪ್ಪದ ಕವರ್ ಬದಲು ಎಣ್ಣೆ ಕವರ್ ಅಥವಾ ಯಾವುದೇ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ, ಬಟರ್ ಪೇಪರ್ ಯಾವುದನ್ನಾದರೂ ಯೂಸ್ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿನೇ ಮಾಡಿ ಇಟ್ಕೋಬೇಡಿ, ಗಾಳಿಗೆ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮುರುಕುನ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ ಎಣ್ಣೆಲಿ ಬಿಡುವಾಗ ಈಸಿಯಾಗಲಿ ಅಂತ. ಮುರುಕು ಬದಲು ಇದೇ ಹಿಟ್ಟಲ್ಲಿ ಚಕ್ಲಿನೂ ಕೂಡ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು, ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೀವು ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಂಡ್ರೆ ಮಾಡುವಾಗ ತುಂಡಾಗ್ತಾ ಇರುತ್ತೆ, ಹಾಗಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೋಬೇಕು. ನೋಡಿ, ಈ ರೀತಿ ಈಸಿಯಾಗಿ ತೆಗೆದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು. ನಾನು ತೊಗೊಂಡಿರೋ ಎಣ್ಣೆ ಕಡಾಯಿಯಲ್ಲಿ 2-3 ಹಾಕಿ ಫ್ರೈ ಮಾಡ್ಕೋಬಹುದು. ಜಾಸ್ತಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಹಾಗೆ ಎಣ್ಣೆಲಿ ಬಿಡುವಾಗ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಗಾಗತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ. 1 ನಿಮಿಷ ಆದಮೇಲೆ ಇದನ್ನು ಮಕ್ಚ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಕ್ಚ ಹಾಕ್ತಾ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಸರಿಯಾಗಿ ಫ್ರೈ ಆಗುತ್ತೆ, ಹಾಗೆ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು.
ನೋಡಿ ಕ್ರಿಸ್ಪಿಯಾಗಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು. ಉಳಿದಿರೋದನ್ನು ಅದೇ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೋಡಿ ಗರ್ಗರಿಯಾದ ಮುರುಕು ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಒಂದ್ಸಲ ನೀವು ಇದನ್ನು ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 15-20 ದಿನ ಇಟ್ಟು ತಿನ್ನಬಹುದು, ಗರ್ಗರಿಯಾಗಿರುತ್ತೆ. ಬೆಣ್ಣೆ ಮುರುಕು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನಂತರ ಪಾಲಕ್ ಸೊಪ್ಪನ್ನು ಬಳಸಿ ಗರ್ಗರಿಯಾದ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಅದ್ರ ಜೊತೆಯೇ ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ರುಬ್ಲಿಕ್ಕೆ 1-2 ಚಮಚ ಆಗುವಷ್ಟು ನೀರು ಹಾಕ್ಕೊಂಡು ನೈಸಾಗಿ ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಮಿಕ್ಸಿ ಜಾರಿಗೆ 1/2 ಕಪ್ ಆಗುವಷ್ಟು ಹುರುಗಡ್ಲೆನ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಇದನ್ನು ಜರಡಿಗೆ ಹಾಕೋತಾ ಇದ್ದೀನಿ. ನಂತರ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಚಕ್ಲಿ ತುಂಬಾ ರುಚಿಯಾಗಿ ಬರುತ್ತೆ. 2 ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ ಆಗುವಷ್ಟು ಹುರುಗಡ್ಲೆ, 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ಇದನ್ನು ನೀಟಾಗಿ ಸಾಣಿಸ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ ಏನಾದರೂ ಇದ್ದರೆ ಚಕ್ಲಿ ಮಾಡುವಾಗ ಕಟ್ಟಾಗ್ತಾ ಇರುತ್ತೆ. ಜರಡಿ ಹಿಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗುವಷ್ಟು ಓಂಕಾಳು, 1/4 ಚಮಚ ಆಗುವಷ್ಟು ಜೀರಿಗೆ, 2-2.5 ಚಮಚ ಆಗುವಷ್ಟು ಬಿಳಿಯೆಳ್ಳು, ಬಿಳಿಯೆಳ್ಳು ಬದಲು ಕರಿಯೆಳ್ಳು ಕೂಡ ಹಾಕೋಬಹುದು. ಹಾಗೆ ಸ್ವಲ್ಪ ಇಂಗು ಪುಡಿ ಹಾಕೋತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ 3-4 ಚಮಚ ಆಗುವಷ್ಟು ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿ ಗರ್ಗರಿಯಾಗಿ ಬರುತ್ತೆ. ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನ್ನು ಕೂಡ ಬಿಸಿ ಮಾಡಿ ಹಾಕೋಬಹುದು. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ ಚಕ್ಲಿ ಆಗಿರೋದ್ರಿಂದ ಹಸಿಮೆಣಸಿನಕಾಯಿ ಬದಲು ಖಾರದ ಪುಡಿ ಹಾಕ್ಕೊಂಡ್ರೆ ಚಕ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಸಿಮೆಣಸಿನಕಾಯಿ ಹಾಕ್ಕೊಂಡ್ರೆ ಚಕ್ಲಿ ಹಸಿರಾಗಿ ಬರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸಿನಕಾಯಿ ಅಥವಾ ಖಾರದ ಪುಡಿನ ಬಳಸಬಹುದು. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ವೇಳೆ ನಿಮ್ಮ ಹತ್ರ ಪಾಲಕ್ ಸೊಪ್ಪು ಇಲ್ಲ ಅಂತಂದರೆ ಪಾಲಕ್ ಸೊಪ್ಪು ಒಂದನ್ನೇ ಹಾಕದೆ ಬೇರೆ ಎಲ್ಲ ಪದಾರ್ಥನ ಹಾಕ್ಕೊಂಡು ಚಕ್ಲಿನ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಪಾಲಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ ಈ ರೀತಿ ಚುರುಚುರಿ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಹಿಟ್ಟು ತೆಳ್ಳಗಾಯಿತು ಅಂದರೆ ಚಕ್ಲಿಗೆ ಮುಳ್ಮುಳ್ ಶೇಪ್ ಚೆನ್ನಾಗಿ ಬರಲ್ಲ. ಒಂದು ವೇಳೆ ಹಿಟ್ಟು ಗಟ್ಟಿ ಆಯಿತು ಅಂದರೆ ಚಕ್ಲಿ ಮಾಡುವಾಗ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನಂತರ ಇದನ್ನು 2-3 ನಿಮಿಷ ಸಾಫ್ಟ್ ಆಗೋ ತನಕ ನಾದ್ಕೊಳ್ಳಿ. ನೋಡಿ ಹಿಟ್ಟು ಈ ಹದದಲ್ಲಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಈ ರೀತಿ ಸಾಫ್ಟ್ ಆಗಿರಬೇಕು. ಈ ರೀತಿ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ಕಲಸ್ಕೊಂಡಾದ್ಮೇಲೆ ನಂತರ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹೆಚ್ಚಿಗೆ ಹಾಕಿ ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ ನೋಡಿ ಈ ರೀತಿ ಸ್ಟಾರ್ ಪ್ಲೇಟ್ನ ತೊಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಚಕ್ಲಿ ಹೆಚ್ಚಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಈಸಿಯಾಗಿ ಬರುತ್ತೆ, ಒಳಗಡೆ ಅಂಟ್ಕೊಳ್ಳಲ್ಲ. ಎಣ್ಣೆ ಹಚ್ಕೊಂಡಾದ್ಮೇಲೆ ನಂತರ ಚಕ್ಲಿ ಹೆಚ್ಚಿಗೆ ಹಿಟ್ಟನ್ನು ಹಾಕೋಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೋಲ್ಡನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ನಂತರ ಈ ಉಳಿದ ಹಿಟ್ಟನ್ನು ಒಂದು ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ, ಹಾಗೆ ಬಿಟ್ಟರೆ ಗಾಳಿಗೆ ಗಟ್ಟಿಯಾಗಿಬಿಡತ್ತೆ. ನೋಡಿ ಈ ರೀತಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ನಂತರ ಒಂದು ಪ್ಲೇಟ್ ಮೇಲೆ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಲ್ಲಿ ಚಕ್ಲಿನ ಮಾಡ್ಕೊಳ್ಳಿ. ನಾನಿಲ್ಲಿ 3-4 ರೌಂಡಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಚಕ್ಲಿ ಹೆಚ್ಚನ್ನು ನೋಡಿ ಈ ರೀತಿ ತಿರುಗಿಸ್ತಾನೆ, ಚಕ್ಲಿನ ಮಾಡ್ಕೊಂಡ್ರೆ ಆಯಿತು. ಒಂದು ಚೂರು ಕಟ್ಟಾಗ್ತಾ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮುಳ್ಮುಳ್ ಶೇಪ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟು ಸರಿಯಾಗಿ ಕಲಸ್ಕೊಂಡ್ರೆ ಚಕ್ಲಿ ಮಾಡೋದು ಕಷ್ಟನೇ ಅಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಗಟ್ಟಿಯಾಗಿಬಿಡತ್ತೆ. ಸ್ವಲ್ಪ ಸ್ವಲ್ಪ ಚಕ್ಲಿನ ಮಾಡಿಕೊಂಡು ಅದು ಫ್ರೈ ಆಗುವಷ್ಟರಲ್ಲಿ ಇನ್ನು ಸ್ವಲ್ಪ ಚಕ್ಲಿನ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಚಕ್ಲಿನ ಮಾಡಿಟ್ಕೊಂಡಿದ್ದೀನಿ. ನಂತರ ಇದನ್ನು ಕೈಯಿಂದ ಅಥವಾ ನೋಡಿ ಈ ರೀತಿ ದೋಸೆ ಸಟ್ಕದ ಸಹಾಯದಿಂದ ಈಸಿಯಾಗಿ ತೊಗೊಂಡು ಎಣ್ಣೆಲಿ ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೋಬೇಕು. ಎಣ್ಣೆ ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪು ಆಗಿಬಿಡತ್ತೆ, ಒಳಗಡೆ ಹಾಗೆ ಹಸಿ ಹಸಿಯಾಗಿ ಇರುತ್ತೆ. ಹಾಕಿದ ತಕ್ಷಣ ಮಗಚ್ಲಿಕ್ಕೆ ಹೋಗಬೇಡಿ, 1-2 ನಿಮಿಷ ಇದನ್ನು ಹಾಗೆ ಬಿಡಿ. ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಮಗಚಾಕಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋದಲ್ಲದೆ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ಕ್ರಿಸ್ಪಿಯಾಗಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು.
ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಹಾಗೆ ಚಕ್ಲಿ ಕೂಡ ಕ್ರಿಸ್ಪಿ ಆಗಿದೆ. ಇದನ್ನು ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಚಕ್ಲಿನೂ ಮಾಡಿಕೊಂಡ್ರೆ ಆಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗರ್ಗರಿಯಾದ ಪಾಲಕ್ ಚಕ್ಲಿ ರೆಡಿ ಆಗಿದೆ. ಚೆನ್ನಾಗಿ ತಣದ ಮೇಲೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ತಿಂಗಳದವರೆಗಿಟ್ಟು ತಿನ್ನಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬಿಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಿಗೆ. ಧನ್ಯವಾದಗಳು.